ನಮಸ್ಕಾರ ರೀ ಪೂಜಾರಪ್ಪನ ಅವರೇ. ಓಹೋ ಚನ್ನಬಸಪ್ಪನ ಅವರು ಬರ್ರಿ ಬರ್ರಿ, ಗುಡಿಗೆ ಸಂಸಾರ ಸಮೇತ ಬಂದ್ಬಿಟ್ರಲ್ಲ. ಭೇಷ್ ಭೇಷ್. ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರದ ಆ ಪಟದೊಳಗೆ ಇರುವಾತ ತನ್ನೊಳಗೆ ಇರನೇ ಸರ್ವಜ್ಞ. ಏನ್ರಿ ಇದು, ಅವ್ರು ಏನ್ ಕೇಳಾಕ ಹತ್ತಾರ? ನೀವು ಒಮ್ಮೆಗ್ಲೆ ಸರ್ವಜ್ಞರ ವಚನನ ಚಾಲು ಮಾಡಿಬಿಟ್ರಲ್ಲ. ನೋಡ್ ಗೌಡಶಾನಿ, ಈ ವಚನದೊಳಗೆ ಒಂದು ಅಗಾಧವಾದ ಮಾತೈತಿ. ಅಣುರೇಣು ತೃಣ ಕಾಷ್ಠಗಳಲ್ಲಿರುವ ದೇವರು ನಮ್ಮಲ್ಲಿರೋದಿಲ್ವೇನು ಅಂತ ಸರ್ವಜ್ಞ ಕೇಳ್ತಾನ. ಹಂಗಂತ ಸೊಕ್ಕಿಟ್ಕೊಂಡು ಗುಡಿಗೆ ಬರೋದು ಬಿಡೋದು ಮಹಾ ತಪ್ಪು, ಅದಕ್ಕೆ ನಾವು ಗುಡಿಗೆ ಬಂದಿವ್ರಪ್ಪ ಅಂತ ಪೂಜಾರಿಗಳಿಗೆ ಹೇಳಕತ್ತಿದ್ದೋ. ಎಂಥ ಮಾತ್ರಿ, ಎಂಥ ಮಾತು ರಾಜಮ್ಮನವ್ರ, ನಿಮ್ ಗೌಡ್ರ ಹೇಳದ್ರಾಗ ಅರ್ಥ ಐತ್ರಿ. ಭೇಷ್ ಭೇಷ್. ಭಕ್ತರು ಗುಡಿಗೆ ಬರೋದು ಬಿಟ್ರೆ ಪೂಜಾರಿಗಳು ಹೊಟ್ಟೆ ತುಂಬೋದು ಹೆಂಗ? ಅದಕ್ಕ ಅವರು ಅಪ್ಪನ ಮಾತಿಗೆ ಕೌಲತ್ನಂಗ ಗೋಣ ಹಾಕಕತ್ತಾರ. ಭೇಯವ್ವ ಯಪ್ಪೋ, ವಚನದ ವ್ಯಸನಕ್ಕೆ ಬೀಳಬೇಡ, ಬಂದ ವಿಷಯ ತಿಳಿಸಿ ಪೂಜಾ ಚಾಲು ಮಾಡಿಸು. ಏ ಹೌದ ಲೋಬಲ್ವಂತ ಅಂದಂಗ ಪೂಜಾರ, ಈಕೆ ನನ್ನ ಮಗಳು ಗೌರಿ, ಈಕೆದು ಇವತ್ತು ಹುಟ್ಟಿದ ಹಬ್ಬ, ಅದಕ್ಕೆ ದೇವರಿಗೆ ಈಕೆ ಹೆಸರಿನಾಗ ಅಭಿಷೇಕ ಮಾಡಿಸೋಗೋಣ ಅಂತ ಬಂದಿವ್ರಪ್ಪ. ಹೆಂಗ ಭೇಷ್ ಭೇಷ್, ಅಭಿಷೇಕಕ್ಕೆ 51 ರೂಪಾಯಿ, ಇನ್ನು ನನ್ನ ದಕ್ಷಿಣೆ ಅಂತೂ ದೇವ್ರ ಹೆಸರನ್ನ ಕೊಟ್ಟೆ ಕೊಡ್ತೀರಲ್ಲ. ಯಪ್ಪ ಇವರು ದೇವರಿಗೆ ಅಭಿಷೇಕ ಮಾಡಕ್ ಹೊಂಟಿಲ್ಲ, ತಮಗೆ ಸಿಗೋ ದಕ್ಷಿಣೆಗೆ ಅಷ್ಟವಾದ್ಯಾಡಕತ್ತಾರ ಇವರು. ಹಂಗೆಲ್ಲ ಮಾತಾಡಬಾರ್ದು ಬಲವಂತ, ಹಂಗೆಲ್ಲ ಮಾತಾಡಬಾರ್ದು. ಪೂಜಾರಿಗಳ ನೀವು ಅಭಿಷೇಕ ಮಾಡಿಬಿಡ್ರಪ್ಪ, ಹಣ ನಾನು ಕೊಡ್ತೀನಿ. ಹಂಗೆ 100 ವರ್ಷ ಸುಖವಾಗಿ ಬಾಳುವಂಗೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿಬಿಡ್ರಪ್ಪ. ಯಪ್ಪ ಓ ಅಪ್ಪ, ಅವನೇ ನನಗೆ ದೇವರು, ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟ ಸಾಕು ಅನ್ನುವಾಗಿ ನಾನು. ನೋಡ್ರಿ ಚನ್ನಬಸಪ್ಪನವರ, ನಿಮ್ಮ ಮಗಳ ಮಾತು ಭೇಷ್ ಭೇಷ್. ನೋಡ್ರಿ ಭಗವಂತನ ಆಶೀರ್ವಾದದೊಳಗೆ ಬದುಕ ಐತ್ರಿ, ನಮ್ದೇನೈತ್ರಿ? ಹಂಗ್ಯಾಕಂತೀರಪ್ಪ, ಹಂಗ್ಯಾಕಂತೀರಿ? ನೀವು ನಮ್ಮ ಗುರುಗಳಿದ್ದಂಗೆ. ನೋಡ್ರಿ ಸರ್ವಜ್ಞ ಹಿಂಗೆ ಹೇಳ್ತಾನ, ಗುರುಪಾದ ಕೆರಗಿದರೆ ಶಿರಸ್ಸು ತಾಮಣಿಯಕ್ಕೂ ಪರಿಮಾಣವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ. ಅವನ ಇನ್ನೊಂದು ಹೇಳ್ತಾನ ಗೊತ್ತಲ್ಲ. ಏನ್ರಪ್ಪ? ಬೆಟ್ಟ ಕರ್ಪುರ ಬೆಂದರೂ ಬೊಟ್ಟಗಲ ಬೂದಿಲ್ಲ, ನೆಟ್ಟನೆ ಗುರುಪಾದ ಕೆರಗಿದರೆ ಪಾಪವೆಲ್ಲ ಸುಟ್ಟು ಹೋಗುವುದು ಸರ್ವಜ್ಞ. ಭೇಷ್ ಭೇಷ್. ಯವಾ ಯವಾ ಬೇ, ಇವರು ವಚನದೊಳಗ ಒದ್ದಾಡಕ್ ಹತ್ಯಾರ, ಅಲ್ಲಿಂದ ಹೊರಗೆ ಬಂದು ಅಭಿಷೇಕ ಮಾಡಿಸ್ತಾರೋ ಏನ ರಾತ್ರಿ ಮಠ ಈ ಗುಡಿಯಾಗ ಇರ್ತಾರೋ ಅಂತ ಕೇಳ್ಬೆ. ಪೂಜಾರಪ್ಪನವ್ರ ನೀವು ಅಭಿಷೇಕ ಮಾಡ್ರಿ. ಏನ್ರಿ ನೀವು ಸರ್ವಜ್ಞನ ವಚನ ಅನ್ಕೊಂತ ನಿಂತು ಬಿಡ್ತೀರಿ, ತೀರ್ತು ಸರಿ ರೀ ಅತ್ಲಾಗ? ಸಿಟ್ಟು ಕೇಳ್ಬೇಡ ರಾಜಿ, ಸಿಟ್ಟು ಕೇಳ್ಬೇಡ, ನಿನ್ನ ಗುಡುಗಿಗೆ ನನಗೆ ನಡುಗ ಬರ್ತೈತಿ. ಹಾ ಹಾ ಯಪ್ಪ ಯಪ್ಪ, ನೀನು ಹಿಂಗ ವಚನಕ್ಕೆ ಒತ್ತಿ ಬಿದ್ದಿ ಅಂದ್ರ ಅವ್ವ ಸಿಡಿಲಾಗ್ತಾಳ, ಆಮೇಲೆ ಸುಟ್ಟು ಹಾದಿ. ಆ ತೆಳ ಹುಡುಗ ಆ ತೆಳಪ್ಪ, ಸರ್ಕೊಂಡೆ ದೂರ ಸರ್ದೆ, ಸಿಡ್ಲು ಗುಡುಗು ಎಲ್ಲ ಮಾಯಾದ್ಬಿಲ್ಲ. ಆತಾತ ಯವ ಯವ ಬೇ, ಯಾಕವಾಗವ್ರಿ ಇನ್ನೂ ಅಣ್ಣ ಬರ್ಲಿಲ್ಲ ನೋಡವ. ಏ ಏ ಹುಡುಗಿ, ನಾ ಇಲ್ಲೇನ ಇಲ್ಲ, ನಿಮ್ಮ ಅಣ್ಣ ಗರುಡ್ ಗಮ್ಮನಂಗ ನಿಂತೀನಿ ನಿನ್ ಹತ್ರನ. ಬಲವಂತ ಗೌಡ ಸಾಹೇಬ್ರ, ನೀವು ನನ್ನ ದೊಡ್ಡಣ್ಣ. ಶ್ರೀಕಾಂತ್ ಗೌಡ ಸಾಹೇಬ್ರು ಪ್ಯಾಟ್ಯಾಗ ಓದಾಕತ್ತಾರಲ್ಲ, ಅವರು ನನ್ನ ಸಣ್ಣಣ್ಣ, ಅವ್ರ ಯಾಕೆ ಬರ್ಲಿಲ್ಲ ಅಂದೆ. ತಂಗಿ, ಹುಬ್ಬಳ್ಳಿ ಪ್ಯಾಟಿಯೊಳಗ ಸಾಲಿ ಓದಾಕತ್ತಾರ, ಯಾವ ಪರೀಕ್ಷಾ ಬಂದೈತೋ ಏನು ಅದಕ್ಕ ಬಂದಿರಾಕಿಲ್ಲ ಬಿಡ ನಮ್ಮವ. ಹಂಗಲ್ಬೇ, ನನ್ನ ಹುಟ್ಟಹಬ್ಬಕ್ಕ ಒಂದು ಸಲೇನು ತಪ್ಪಿಸಿಲ್ಲವ, ಈ ವರ್ಷ ಹಿಂಗ್ಯಾಕೆ ಮಾಡ್ದ ಅಂತೀನಿ. ತಗರಿ ಯಾವ ಪತ್ರನ, ಶ್ರೀಕಾಂತ್ ಅಪ್ಪನವರು ಬರುದಿಲ್ಲ ಅಂತ ಹೇಳಿ ಈ ಪತ್ರ ಕಳಿಸ್ಯಾರ ನೋಡ್ರಿ. ಅಕ್ಕ ನೋಡಲೆ, ನಾ ಹೇಳಿಲ್ಲನ ನೋಡು, ಶ್ರೀಕಾಂತ್ ಪತ್ರ ಕಳಿಸ್ಯಾನ ನಾ ಬರೋದಿಲ್ಲ ಅಂತ. ಯವ ಬೇ ಯವ ಬೇ ಯವ, ನಾನೇ ಬೇ ಶ್ರೀಕಾಂತ. ಎಲ್ಲ ಕಳ್ಳ ನೀನ? ನಾನು ಖರೆ ಖರೆ ಯಾವ್ದೋ ಮುದುಕ್ ಬಂದು ಪತ್ರ ಕೊಡ್ತು ಅಂತ ಮಾಡಿದ್ನಲ್ಲೋ ಮಗನ, ಮಾರಿಗ್ ಮುಸುಕ್ ಹಾಕೊಂಡು ಮೋಸ ಮಾಡ್ತೀಯ ತಾಯಿಗೆ. ಏನ್ರಿ ನೋಡ್ರಿ ಇಲ್ಲೇ. ಯಾಕ ಏನಾತು? ಅಯ್ಯ ನೋಡ್ರಿ ಇಲ್ಲೇ, ಶ್ರೀಕಾಂತ್ ಬಂದಾನ. ಶ್ರೀಕಾಂತ್ ಬಂದ? ಇವನ ಶ್ರೀಕಾಂತ, ಯಾವಾಗ ಬಂದ್ಯೋ? ಇದ ಈಗ ಬನ್ನಿಪ್ಪ. ಹಾ ಆರಾಮದೇನಪ್ಪ, ಸಾಲಿ ಹೆಂಗ ಓದಾಕತ್ತೀಯೋ ಸಾಹೇಬ? ಸಾಹೇಬ, ನಿಮ್ಮ ಸಾಹೇಬ ಶಾಣೆ ಆದಾನಂತ ಅವನ ಕಾಲೇಜಿಗೆ ಕಳಿಸಿದ್ರಿ, ನನ್ನ ಕಮತಕ್ಕೆ ಹಚ್ಚಿದ್ರಿ. ಹೌದಲ್ಲೋ ಶ್ರೀಕಾಂತ? ಹೌದು ಪಾಯಣ್ಣ. ಇರ್ಲಿ, ಆರಾಮದೇನ? ಅಣ್ಣ ನನ್ನ ಪ್ರೀತಿ ಪುಟಾಣಿ ತಂಗಿ ಎಲ್ಲಿದಾಳೋ, ಕಾಣವಳ್ಳು? ಏ ಏ ಶ್ರೀಕಾಂತ, ಅಲ್ಲೋ ನಮ್ಮ ಊರಿಗಿಂತ ಉದ್ದ ಬೆಳೆದಾಳಪ್ಪ ಆಕಿ, ಆಕೆಗೆ ಪುಟಾಣಿ ಅಂತೀಯಲ್ಲೋ. ಅಲ್ಲಿ ನೋಡಲ್ಲಿ ಅವನ ಹಿಂದೆ ನೀನು ತಡ ಮಾಡಿ ಬಂದದ್ದಕ್ಕೆ ಮಾರು ಹೆಂಗೆ ಉಬ್ಬಿಸಿಕೊಂಡು ನಿಂತ ನೋಡಲ್ಲಿ. ಏ ಏ ಪುಟ್ ಪುಟ್ ತಂಗಿ, ಪುಟಾಣಿ ತಂಗಿ, ಏ ಕಳ್ಳಿ, ಹಂಗ್ಯಾಕೆ ಮಾರಿ ಉಬ್ಬಿಸಿದಿ? ಹಾ ಹೋಗಣ್ಣ, ನಾನು ನಿನ್ನ ಜೊತೆ ಮಾತಾಡಂಗಿಲ್ಲ ಬಿಡು. ಮಾತಾಡಬೇಡ, ಕಥೆ ಹೇಳು. ಅಲ್ಲ ನನ್ನ ಹುಟ್ಟಹಬ್ಬ ಇವತ್ತು ಅಂತ ಗೊತ್ತಿದ್ರು ಒಂದು ದಿನ ಲುಗು ಬರಕ್ ಆಗ್ಲಿಲ್ಲಲ್ಲ ನಿನಗ. ಏ ಹುಡುಗಿ, ಓದೋದಂದ್ರ ಸಾಮಾನ್ಯ ಅಂತ ತಿಳ್ಕೊಂಡಿ ಏನೇನ? ಹೊತ್ತು ಹೊತ್ತಿಗೆ ಕಲ್ಯಾಕ್ ಹೋಗದ ಹೋದ್ರ ಮಾಸ್ತರು ಚಂಡಿ ಕೈ ಕೊಟ್ಟು ಹೊರಗೆ ಹಾಕ್ತಾರ ಗೊತ್ತತನ? ಅದ್ರಲ್ಲಿ ಬಿಡು, ನೀನು ಹುಟ್ಟು ಹಬ್ಬಕ್ಕೆ ಏನ್ ಕಾಣಿಕೆ ತಂದೇನು ನೋಡಿಲ್ಲೇ? ಅಲ್ಲಪ್ಪ
ತಂಗಿ ಮ್ಯಾಗಿನ ಪ್ರೀತಿಗೆ ತಂದ ಕಾಣಿಕೆನ ಮನ್ಯಾಗ ಕೊಡ್ಬೇಕಪ್ಪ, ಇಲ್ಲೇ ಕೊಡ್ತಾರೇನೋ ಹುಚ್ಚ. ಊರಿಂದ ಈಗ ಬಂದ್ಯ ನೀವು, ಗುಡಿಯಾಗ ಅದಿರಿ ಅಂತ ಗೊತ್ತಾತು, ಇಲ್ಲಿಗೆ ಬಂದ್ಯ, ಇಲ್ಲೇ ಕೊಟ್ಟಿನಿ, ತಪ್ಪೇನಾತ್ ಬೇವ. ಅಣ್ಣ ತನ್ನ ಪ್ರೀತಿ ತಂಗಿಗೆ ತಂದಾನ, ಎಲ್ಲಿ ಕೊಟ್ರೇನು, ನೀ ಕೊಡಪ್ಪ. ಏಗವ್ರಿ, ನಿನಗಾಗಿ ನಾ ಏನ್ ತಂದಿ ನೋಡಿಲ್ಲ. ಏನ್ ತಂದಿದ್ದಿ? ತಾಜ್ ಮಹಲ್, ತಾಜ್ ಮಹಲ್ ಪೂರ್ಣ ಗಾಜಿಂದು. ಅಯ್ಯಯ್ಯೋ, ನಾಳೆ ನಿನ್ನ ಸಲವಾಗಿ ನಿನ್ನ ಗಂಡ ಇಂಥ ತಾಜ್ ಮಹಲ್ ನ ಕಟ್ಟಿಸ್ತಾನ ಗೊತ್ತಾತನ? ಅಣ್ಣ ನೀವೊಂದು ತಗ ಹಿಡಿ ಹಿಡಿ, ಹೆಂಗೈತ್ ನೋಡು ಅಣ್ಣ, ಇದು ಪೂರ್ತಿ ಗಾಜಿಂದ ಐತಲ್ಲ ಅಣ್ಣ. ಹೌದ್ ಮತ್ತ? ಕೈ ಜಾರಿ ಕೆಳಗ್ ಬಿದ್ರ ಒಡೆದ ಹೋಗತಿ. ಕೈಯಿಂದ ಜಾರದ ಇದ್ದಂಗ ಜೋಪಾನವಾಗಿ ನೋಡ್ಕೋಬೇಕು ಗೊತ್ತಾತನ? ಹೋಗಣ. ಇದು ಎಂಥ ತಂದಿದ್ ನೀನು? ಬಲವಂತ ನೋಡಿಲ್ಲ, ಬಂಗಾರ ಸರ ತಂದನ ಗೊತ್ತೈತೇನ? ಮನೆಯಾಗಿನ ಮೆಣಸಿನಕಾಯಿ ಕದ್ದು ಚೈನಿ ಮಾಡ್ತಾನ, ನಿನಗೆ ಬಂಗಾರ ಚೈನಾ ತಂದು ಕೊಡದೆ ಏನು ಮಾಡ್ಯಾನು? ಯಾಕೋ ಶ್ರೀಕಾಂತ, ನಾಲ್ಗೆ ಬಹಳ ಉದ್ದಾತಲ್ವ. ಏತಮ್ಮ ಶ್ರೀಕಾಂತ, ನಿನ್ನ ಓದಿಗೆ ಖರ್ಚು ಮಾಡಿದಷ್ಟು ಬಲವಂತಗ ನಾನು ಹಣ ಕೊಡೋದಿಲ್ಲ. ಏನೋ ಖರ್ಚಿಗೆ ಅಂತ ಅವಾಗ ಇವಾಗ ಸ್ವಲ್ಪ ಕೊಟ್ಟಿರ್ತೀನಿ, ಅದ್ರಾಗ ಅವ ಬಂಗಾರ ಸರ ತಂದಾನ ಗೊತ್ತೈತನಪ್ಪ. ಅಂದ್ರ ನನ್ನಿಂದ ರೊಕ್ಕ ಬಹಳ ಹಾಳಾಗತ್ತೈತಿ ಅಂದಂಗಾತ, ಹೌದಲ್ಲ? ಏನ ನೀನು ಅಪ್ಪನ ಕೂಡ ಜಗಳ ಆಮೇಲೆ ಮಾಡುವಂತಿ. ಈಗ ಬಲವಂತಣ್ಣ ಬಂಗಾರ ಸರ ತಂದಾನ, ನೀನು ಕಾಲಿಗೆ ಬೆಳ್ಳಿ ಗೆಜ್ಜೆ ಕೊಡಿಸ್ಬೇಕು, ಕಿವಿಯಾಗ ಬಂಡೋಲಿ ಕೊಡಿಸ್ಬೇಕು, ಮತ್ತೆ ಎಲ್ಲಿದ ನಕರ ಮಾಡಕ್ ಹೋಗ್ಬೇಡ ಹುಡುಗಿ. ನೀ ಏನು ನಮ್ಮವನು ಹೊಟ್ಟೆಯಾಗ ಹುಟ್ಟಿಯನ ಕೇಳಿದ್ದೆಲ್ಲ ತಂದು ಕೊಡಕ? ಏನ ಕೂಡಿ ಬೆಳೆದೇವಿ ಅಂತ ಹೇಳಿ ನಿನ್ನ ಹುಟ್ಟಿದ ಹಬ್ಬಕ್ಕ ಕಾಣಿಕೆ ತಂದ್ರ ಇಲ್ಲದ್ದ ಬೇಡ್ತೀನ? ನಡೆ ನಡೆ ಅತ್ತ, ಇಲ್ಲಿದ್ದೇನ ಅಂತಾರಲ್ಲ, ಏನೋ ಒಂದು ದಿನ ಸುಟ್ಟಿ ಸಿಕ್ಕಿತ್ತು, ಒಂದಿಟ್ಟು ತಲೆಗೆ ಆರಾಮ್ ಕೊಡೋಣ ಅಂತ ಬಂದ್ರ ತಲೆ ಕೆಡಿಸಿಬಿಟ್ರಿ ಎಲ್ಲಾರು ಕೂಡ್ಕೊಂಡು. ಛ, ಎಲ್ಲಾರು ಎಲ್ಲಾರ ಹಾಳಾಗಿ ಹೋಗ್ರ ಕಡೆ. ಅಲ್ಲ ಏ ತಮ್ಮ ಶ್ರೀಕಾಂತ, ಬೇಡ ಬೇಡ ಬಾ. ಏ ತಮ್ಮ ಶ್ರೀಕಾಂತ, ಯವ್ವಾ ನೀನು ಸಣ್ಣ ಮಗ ಸೆಟ್ಕೊಂಡು ಹೋದ ಬಿಡ್ಬೆ. ಈ ಹುಡುಗಿನೂ ಸುಮ್ಮನೆ ಇರಂಗಿಲ್ಲ ನೋಡು. ಏ ಗೌರಿ, ಅವನು ಯಾಕೆ ಏನೇನ ಕೇಳಕ್ ಹೋಗಿದ್ದೆ ನಮ್ಮವ್ವ, ಮೊದಲ ತಿರ್ಸಷ್ಟದಾನವ್ವ. ತಪ್ಪದ್ ಬಿಡ್ಬಿ ಅವ್ವ. ಹುಡುಗಿ ಹೆಸರನ್ನಾಗ ಅಭಿಷೇಕ ಮಾಡಿನಿ, ಹೇಳ್ರಿ ಪ್ರಸಾದ. ಬೇಷ್ ಬೇಷ್, ಆರ್ತಿ ತಗೊಳ್ರಿ ತಗೊಳ್ರಿ ಆರ್ತಿನ. ತರ್ರಿ ಇಲ್ಲಿ. ಏನ್ರಿ ದಕ್ಷಿಣ ಹಾಕ್ತಿರೇನು? ಹಾ ಕೊಟ್ಟೆ ಕೊಟ್ಟೆ ಪೂಜಾರ, ಹಿಡಿರಪ್ಪ ಈ ದುಡ್ಡು. ಯಪ್ಪ ಯಪ್ಪ ಯಪ್ಪ, 100 ರೂಪಾಯಿ ಕೊಟ್ಟಲ್ಲು, ರೊಕ್ಕದ ಕಿಮ್ಮತ್ ಐತಿಲ್ಲ ನಿನಗೆ? ಏ ತಮ್ಮ, ದೇವ್ರಿಗೆ ನಾವು ಒಂದ್ ಕೈಯಿಂದ ಕೊಟ್ರೆ ಸಾಕು ಮಗನ, ಅವನು 10 ಕೈಯಿಂದ ಕೊಡ್ತಾನ ಗೊತ್ತಾಯ್ತಾನ? ಬಲ್ವಂತಪ್ಪ, ನಿಮ್ಮ ಅಪ್ಪರು ದಾನ ಧರ್ಮದಾಗ ಬಹಳ ಮುಂದೇನಪ್ಪ, ಅವ್ರ ಎಷ್ಟು ಕೊಡ್ತಾರೋ ಅಷ್ಟ ನಿಮ್ ಮನೆತನ ಉಜ್ಜಳ ಆಕೈತಿ. ಓ ತಮ್ಮ, ರೊಜ್ಜನಾಗಿದ್ದವ್ರು ಹೆಜ್ಜೇನು ಸವಿತಾರ ನಿಮ್ಮ ಅಪ್ಪನಂತ ಪುಣ್ಯಾತ್ಮರಿಂದ ಗೊತ್ತೇನ? ಬೇಷ್ ಬೇಷ್. ಆದ್ರೂ 100 ರೂಪಾಯಿ ಮರಗಬಾರ್ದು ಬಲವಂತ, ಮರಗಬಾರ್ದು, ಮರಗಿ ಕೊಡಬಾರ್ದು. ಹಿಂಗ ನೋಡ್ರಿ ಹುಡುಗ, ಉಗುಳು ಸಹಿತ ನುಂಗೋದಕ್ಕೆ ಜಿಪುಣತನ ತೋರಿಸ್ತಾನ. ನೋಡಪ್ಪ ಬಲವಂತ, ಕೊಟ್ಟು ಮರುಗಲು ಬೇಡ, ಬಿಟ್ಟು ಹಿಡಿಯಲು ಬೇಡ, ಕೆಟ್ಟ ನಡೆಯವಳೆ ನೆರಬೇಡ, ಪರಸತಿಗೆ ಮುಟ್ಟಬೇಡ ಎಂದ ಸರ್ವಜ್ಞ ಅನ್ನೋ ಉಕ್ತಿ ಏನೈತಪ್ಪ? ಅಪ್ಪ ನಿನ್ನ ಶಕ್ತಿ ಯುಕ್ತಿ ಉಕ್ತಿ ನಿನ್ನ ಹತ್ರ ಇರುವಲ್ದಕ್ಕೆ ಪೂಜಾ ಮುಗಿತೈಲೋ, ಬರ್ತೀನ. ಏ ಸರ್ವಜ್ಞ ವಚನಂತ ಪೂಜೆ. ಹಲೋ ಏತಮ್ಮ ಏತಮ್ಮ, ಏ ಬಲವಂತ ನಿಲ್ಲ ಇಲ್ಲೇ ಏತಮ್ಮ. ಛೇ 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 ಛೇ, ರಾಜಿ ನಿನ್ನ ದೊಡ್ಡ ಮಗನೂ ಸೆಟ್ಕೊಂಡು ಹೋದ್ ನೋಡು. ಏ ಗುಡಿಗೆ ನಾವು ಪೂಜಾಕ್ ಬಂದಂಗಾಗ್ಲಿಲ್ಲ, ಗುದ್ದಾಡೋದಕ್ಕೆ ಬಂದಂಗಾತು, ಯಾಕೋ ಮನಸ್ಸು ಸುದ್ದು ಉಳಿಲಿಲ್ಲ. ನಡ್ರಿ ನಡ್ರಿ, ಮನೆಗೆ ಹೋಗೋಣ ನಡ್ರಿ. ಆತ್ ನಡ್ರಿ ಗೌರವ, ನಡೆಯುವ ಹೋಗೋಣ, ನಡೆಯುವ. ಗೌರಿ, ಅಯ್ಯಯ್ಯೋ ಗೌರವ, ಯಾಕವೇ ಹಿಂಗ್ಯಾಕ ಅಳಕತ್ತಿದಿ? ಯಾಕವ್ವ, ಏನಾತು? ಯಾರು ಏನಾರ ಅಂದ್ರೇನವ ನಿನಗ? ಇಲ್ಲವ್ವ, ಯಾರು ಏನು ಅಂದಿಲ್ಲ. ಮತ್ತ ಹಿಂಗ್ಯಾಕ ಬಿಕ್ಕಿ ಬಿಕ್ಕಿ ಅಳಕತ್ತಿಯವ್ವ? ನಿಮ್ಮಪ್ಪ ಏನಾರ ಅಂದ್ರೇನ್? ಮತ್ತ ದೇವ್ರಂಥ ಅಪ್ಪ ನನಗೇನಂತನವ? ಮತ್ತ ನಿಮ್ ಅಣ್ಣಂದ್ರೆ ಏನಾದ್ರ ಅಂದ್ರೇನವ? ಸಿಂಧೂರ್ ಲಕ್ಷ್ಮಣಗ ಸೆಡ್ ಹೊಡಿಯುವಂತ ಅಣ್ಣಂದ್ರು ನನಗದಾರ. ಯಾರು ಏನಾರ ಅನ್ಲಿ, ಸಿಗದು ತೋರಣ ಕಟ್ತಾರ. ಅವ್ರು ನನಗ್ಯಾಕಂತಾರವ್ವ? ಮತ್ ಯಾರು ಏನಂದ್ರು ಅಂತ ಹಿಂಗ ಅಳಕತ್ತಿಯ ನಮ್ಮವ್ವ? ಯವ್ವ, ನಾನು ನಿನ್ನ ಹೊಟ್ಟಿ ಮಗಳಲ್ಲ. ದೇವ್ರಂತ ನಿನ್ನ ಹೊಟ್ಟೆ ಒಳಗ ನಾ ಯಾಕೆ ಹುಟ್ಟಲಿಲ್ಲ ಅಂತ ಅಳಕತ್ತಿ ಬೇವ ಅಳಕತ್ತೀನಿ. ಈ ಸಂಕಟನ? ಹೌದವ್ವ, ಎಲ್ಲಾ ತಬ್ಲಿಗಳಿಗೂ ಈ ಸಂಕಟ ಇದ್ದ ಇರ್ತೈತಿ ಬಿಡ ನಮ್ಮವ್ವ. ಯವ್ವ, ನನ್ನ ಹಡದ ಆ ಪುಣ್ಯಾತ್ಮರಾದ್ರೂ ಯಾರವ್ವ? ಯಾರಿಗೆ ಗೊತ್ತು ನನ್ನ ಮಗಳ? ಊರ್ ಗುಡಿಯಾಗ ಯಾರೋ ಒಂದ್ ಹೆಣ್ಣು ಕೂಸಿನ ಬಿಟ್ಟು ಹೋಗ್ಯಾರ ಅಂತ ಸುದ್ದಿ ಬಂತು. ಊರ ಹಿರೇತನ ಮಾಡೋ ನಿಮ್ಮಪ್ಪ ಅಲ್ಲಿಗೆ ಹೋದ್ರ ಗುಡಿ ಪೂಜಾರು ಆ ಕೂಸಿನ ಅವ್ರ ಗುಡಿಯಾಗ ಹಾಕಳಿಸಿದ್ರು. ಯವ್ವ, ನನ್ನ ಹಡದ ತಂದೆ ತಾಯಿ ಎಂಥ ಕಟಕರಿದ್ದಾರು, ನನ್ನ ತಮ್ಮ ಚಟಕ್ ಹಡ್ದಿದ್ರು ಅಂತ ಕಾಣಿಸ್ತಿದ್ವಿ. ಯವ್ವ,
ಹೆಣ್ಣು ಹುಟ್ಟಿದ ಮನಿ ತಣ್ಣಗಿರ್ತದಂತ. ಹಂಗ ಆ ದೇವ್ರಲ್ಲಿ ಹತ್ತಾರು ಹೆಣ್ಣು ಬೇಡಿದ್ರು ನೀಡ್ಲಿಲ್ಲ ನನಗ. ಈ ಮನೆಗೆ ನೀನ ಹೆಣ್ಣು ಕುಡಿ ಅಂತ ಪ್ರೀತಿಯಿಂದ ಮಮತೆಯಿಂದ ಬೆಳೆಸಿದ್ವಿ. ಯಾಕವ್ವ ಯಾಕವ್ವ, ನಮ್ಮ ಪ್ರೀತಿಯೊಳಗ ಏನಾದ್ರೂ ಕುಂದ ಕಾಣ್ತೇನವ ಮಗಳನ್ನ. ಹಂಗನ್ಬೇಡ್ಬೇವ, ಹಂಗನ್ಬೇಡ. ಬೀದಿಗೆ ಒಗೆದು ಹೋದ್ರು ನೋಡು, ಅವರಿಗಿಲ್ಲವ ಮಮತಿ ಪ್ರೀತಿ. ಖರೆ ಅಪ್ಪ ಅವ್ವ, ಹಾಗೆ ಮಮತಿಗೆ ಪ್ರೀತಿಗೆ ಅರ್ಥ ಕೊಟ್ಟವರ ನೀವವ್ವ. ನೀವು ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮ ಮಾಡ್ಬಿಡವ. ಯವ್ವ ಹಂಗನ್ಬೇಡ್ಬೇವ, ಹಂಗನ್ಬೇಡ. ಇಲ್ಲೋಡು, ನಾ ಕೇಳಿದ ತಪ್ಪಾದ್ದು, ನನ್ನ ಕ್ಷಮ ಮಾಡ್ಬಿಡವ, ಕ್ಷಮ ಮಾಡ್ಬಿಡು. ಯವ್ವ ನಿಮ್ ಮಗಳಾಗದೆ ಇದ್ರು ಹೆತ್ತ ಮಗಳಿಗಿಂತ ಹೆಚ್ಚಿಗೆ ಜೋಪಾನ ಮಾಡಿದ ನಿಮಗ ನನ್ನ ಪ್ರಾಣ ಕೊಡ್ಬೇಕವ್ವ, ಪ್ರಾಣ ಕೊಡ್ಬೇಕು. ಗೌರಿ ನಿನ್ ಗುಣನೂ ಹಂಗೈತೆವ್ವ, ನಿನ್ನಂಥ ಮಗಳು ನನ್ನ ಒಡಲಾಗ ಯಾಕೆ ಮೂಡ್ ಬರ್ಲಿಲ್ಲ ಅಂತ ಸಂಕಟ ಆಗ್ತೈತವ್ವ, ಸಂಕಟ ಆಗ್ತೈತಿ. ಗೌರಿ ಗೌರಿ ಅಳ್ಬೇಡವ, ಅಳ್ಬೇಡ. ರಾಜಿ ಗೌರಿ ಅಳಕತ್ತಾಳ. ಹೌದ್ರಿ, ಅದು ಅಳ್ಳಿ ಬಿಡು, ಕಣ್ಣೀರು ಸುರಿಸ್ಲಿ. ಹೆಣ್ಮಕ್ಳಿಗೆ ತವರು ಮನೆ ಇರುವುದ ಅಳುದಕ್ಕ, ಇಲ್ಲಿದ್ದಾಗೂ ಅಳತಾರ, ಗಂಡನ ಮನೆಗೆ ಹೋಗುವಾಗೂ ಅಳತಾರ, ಗಂಡನ ಮನೆಯಾಗೂ ಅಳತಾರ, ಅಲ್ಲಿಂದ ತವರಿಗೆ ಬಂದ ಮೇಲೂ ಅಳತಾರ. ಆದ್ರೆ ನೋಡ್ ಗೌರವ್ವ, ಗಂಡನ ಮನೆಯಾಗ ಕಣ್ಣೀರ್ ಕಪಾಳಕ್ಕೆ ಬರೋ ಮೊದಲು ಒರೆಸ್ಕೊಂಡ್ ಬಿಡ್ಬೇಕವ್ವ. ಯಾಕಂದ್ರೆ ಗಂಡನ ಮನೆ ಅಂದ್ರೆ ದೇವ್ರ ಮನೆ ಇದ್ದಂಗವ್ವ. ದೇವ್ರಿಗೆ ತ್ರಾಸ ಆದ್ರೆ ಮುಂದ ನಿನಗ ತ್ರಾಸು. ಹೌದು ಅಲ್ಲೋ ರೀ, ನಿಮಗ ಭಾಷಣ ಮಾಡೋದು ಚಲೋ ಅನ್ಸಿದ್ರ ಮಂತ್ರಿ ಆಗ್ರಿ. ಆಕಿನ್ನೇನ್ ಈಗ ಗಂಡನ ಮನೆ ಕಳ್ಸಾಕ್ ಹತ್ತಿರೇನು ಹಿಂಗೆಲ್ಲ ಹೇಳಾಕ? ಇವತ್ತಿಲ್ಲ ನಾಳೆ ಆ ಹೊತ್ತು ಬಂದ ಬರ್ತೈತಿ. ನಿನ್ನ ದೊಡ್ಡ ಮಗನ ಲಗ್ನ ಆಗೋದೊಂದ ತಡ ನೋಡಿ. ಏನಂತೀರಿ ನೀವು, ವಯಸ್ಸಿಗೆ ಬಂದ ಹುಡುಗಿ ಮನ್ಯಾಗ ಅದಾಳ, ಗಂಡ ಮಕ್ಕಳ ಲಗ್ನ ಮೊದ್ಲು ಮಾಡಕ್ ಹೊಂಟಿರಲ್ರಿ. ನೋಡು ಹಾದಿ ಹಂಗ ಹೊಂಟೈತು, ಹಂಗ ಗಾಡಿ ಓಡಿಸ್ಬೇಕು. ಹಾದಿ ತಪ್ಪಿದ್ರೆ ಗಾಡಿಗೂ ಪೆಟ್ಟು ನಮಗೂ ಪೆಟ್ಟು. ಅಯ್ಯೋ ಅಯ್ಯೋ, ನೀವೇನ್ ಅನ್ನಾಕ ಹತ್ತಿರೋ ನನಗೊಂದು ಅರ್ಥ ಆಗೋಲ್ತು ಹೋಗ್ರಿ. ಅದು ಹೆಂಗ ಹೇಳಿ, ನಾನು ಹೆಂಗ ಹೇಳಿ? ನಿನ್ನ ಹಿರಿಯ ಮಗ ಬಲವಂತ ಅದಾನಲ್ಲ, ಚಂದ್ರಪ್ಪ ಗೌಡ್ರ ಮಗಳು ಪಾರ್ವತಿ ಜೊತೆ. ನಾನು ಪಾರ್ವತಿಗೆ ಹೇಳೇನಿ, ನಾನೊಬ್ಬ ಮನುಷ್ಯ ಆಗೋವರೆಗೂ ಆಕಿನ ಲಗ್ನ ಆಗುದಿಲ್ಲ. ನನ್ನ ಕಾಲ ಮೇಲೆ ನಾ ನಿಂತ ಮೇಲೆ ಲಗ್ನ ಆಕಿನಿ ಅಂದದಕ್ಕೆ ಆಕಿನೂ ಒಪ್ಪೇಳ. ನೀವು ತಮ್ಮಂದು ತಂಗಿದು ಲಗ್ನ ಮಾಡಿಬಿಡ್ರಿ. ಹಂಗಲ್ಲ ಬಲವಂತ, ನಾ ಏನ್ ಹೇಳ್ತೀನಿ ಅಂತಂದ್ರೆ ನನ್ನ ಮಾತು ನಾ ಹೇಳಿದ್ನಲ್ಲ, ಮಾತು ಮುಗೀತು. ಹಾ, ಅದೇನೋ ಜಾತ್ರೆಗೆ ದೇಣಿಗೆ ಕೊಡ್ತೀನಿ ಅಂದಿದ್ರಂತ, ರೊಕ್ಕ ಕೊಡ್ತೀರೇನು? ಹೋಗಿ ಕೊಟ್ಟು ಬರ್ತೀನಿ. ಹೌದಲ್ಲ, ಹೇಳಿಪ್ಪ ಹೇಳಿ ಹೇಳಿ. ಇವು 1,000 ರೂಪಾಯಿ ಅದಾವು, ತಗೊಂಡು ಕೊಡುವಂತಂತ. ರಾಜಿ ಒಂದಿಷ್ಟು ಕುಡಿಯಾಕ ನೀರು ತಗೊಂಡ್ಬ. 1,000 ರೂಪಾಯ? ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಬಂದಾಗ ಈ ಚನ್ನಬಸಪ್ಪ ಸಾಹುಕಾರ ಕೊಡುವುದೋ 1,000. ಸುಮ್ಮನೆ ತಗೊಂಡು ಹೋಗಿ ಕೊಡು. ಮತ್ತೆ ನಿಮ್ಮ ಊರ ಹತ್ರ ಏನ್ ಕೆಲ್ಸಕ್ಕೆ ಹೊಂಟೋ ತಮ್ಮ? ನಗು ಹೋಗಿ ಆ ದೇವಸ್ಥಾನದ ಕಮಿಟಿ ಅವರಿಗೆ ರೊಕ್ಕ ಕೊಟ್ಟು ಬಾ. ಹೋಗಪ್ಪ. ನಾ ಅಲ್ಲೋ ಯಪ್ಪ, ಅದು ಆಗ ಅಲ್ಲೋಡಲ್ಲಿ ತಮ್ಮ ಶ್ರೀಕಾಂತ ಯಾವುದೋ ಹುಡುಗಿ ಕೂಡ ಬಂದ್ ನಿಂತಾನ. ಹೌದಲ್ಲೋ, ಇದೇನೋ ಶ್ರೀಕಾಂತ, ಯಾವಾಗ ಬಂದಿ? ಇದ ಈಗ ಬಂದಿಪ್ಪ. ಅಯ್ಯಪ್ಪ. ಹೌದಪ್ಪ, ಇದ್ಯಾರು ಈ ಹುಡುಗಿ? ಆಕೆ ಅದು ಅವಿಲ್ಲ ಅನ್ನಪ್ಪ ಮನ್ಯಾಗ. ಹ್ಞೂ ಹಿಡೀರಿ, ಕುಡಿಯಕ್ಕೆ ನೀರು ಬೇಕು ಅಂದ್ರಲ್ಲ. ನೋಡಿಲ್ಲಿ ನಿನ್ನ ಸಣ್ಣ ಮಗ ನಾವಿಬ್ರು ನೀರು ಕುಡಿಯೋ ಹಂಗ ಮಾಡ್ಯಾನ ಅನ್ಸುತ್ ನನಗ. ಶ್ರೀಕಾಂತ, ಏನಪ್ಪ ಇದೆಲ್ಲ, ಯಾರಪ್ಪ ಈ ಹುಡುಗಿ? ಈಕೆ ಯವ್ವ, ಈಕೆ ನನ್ನ ಹೆಂಡತಿ ಮಾದೇವಿ. ಹಾ, ಏನ್ ಮಾತಾಡ್ತೀಯೋ ಮಗನ? ಹೌದು ವಾ, ಈ ಸಮಯಕ್ಕ ಸಂದರ್ಭಕ್ಕ ಸಂಯಮ ಅನ್ನೋದ ಇಲ್ಲ ನೋಡು. ಹಿಂಗಾಗಿ ಓಹೋ, ಹೆಚ್ಚು ಓದೀನಿ ಅಂತ ಹೇಳಿ ಬಿಚ್ಚಿ ಮಾತಾಡಕ್ ಬರವಲ್ತೇನು? ಎಲ್ಲಾ ಒಗಟ್ನಾಗ ಹೇಳಕತ್ತಿಯಲ್ಲಪ್ಪ. ಏ ಸ್ವಚ್ಛಂಗ್ ಮಾತಾಡ್ರಿ, ನಿಮ್ಮಪ್ಪ ನಿಮ್ಮವ್ವ ರೊಚ್ಚಿಗೆ ದೊಡೆಯಕ ನೀವೇನ್ ಸಣ್ಣ ಹುಡುಗರಲ್ಲ. ನೋಡ್ರಿ ಮಾವರ, ನಾನು ನಮ್ ತಾಯಿಗೊಬ್ಬಕ್ಕೆ ಮಗಳು. ಅಪ್ಪ ಸಾಕಷ್ಟು ಶ್ರೀಮಂತಿಕೆ ಕೊಟ್ಟು ಸತ್ ಹೋದ. ಆ ರೊಕ್ಕದ ದರ್ಪದಾಗಿದ್ದ ನನ್ನ ತಾಯಿಗ ನಮ್ಮಿಬ್ರು ಪ್ರೇಮ ಮದ್ವಿ ಹಿಡಿಸ್ಲಿಲ್ಲ. ಹಿಂಗಾಗಿ ನೀವಿಬ್ರು ಲಗ್ನ ಆಗಿ ಬಂದ್ಬಿಟ್ರಿ. ಹೌದಲ್ಲೋ, ಇದು ಒಂದು ನಮೂನಿ ಚಲನ ಐತಿ, ಚಲನ ಐತಿ. ರಾಜಿ ರಾಜಿ, ಏನ ಏನ ಇದೆಲ್ಲ? ಮನಿಯೊಳಗ ದೇವರ ಕೋಣೆಯಾಗಿರೋ ಮರ್ಯಾದಿ ಬೀದಿಗೆ ತರುವಂತ ಉದ್ಯೋಗ ನಿಮ್ ಮಗ ಮಾಡ್ಯಾನ, ಮತ್ತೇನೈತ್ರಿ? ಅಲ್ಲಪ್ಪ ಶ್ರೀಕಾಂತ, ಮನಿಯೊಳಗ ವಯಸ್ಸಿಗೆ ಬಂದು ನಿನ್ನ ತಂಗಿ ಅದಾಳು ಅನ್ನೋ ನೆನಪಾಗ್ಲಿಲ್ಲ ಏನ್ರಿ ನಿಮಗ? ನೀವ ಹಿಂಗ ಮಾಡಿದ್ರೆ ನಾಳೆ ಆಕಿಗೆ ವರ ಸಿಗ್ಬೇಕಲ್ರಿ. ಅಲ್ಲ, ಮನ್ಯಾಗ ದೊಡ್ಡ ಮಗನ ಮದ್ವಿನ ಇನ್ನೂ ಆಗಿಲ್ಲ, ನೀ ಸಣ್ಣವ,
ಅದು ತಂದೆ ತಾಯಿನ ಒಂದು ಮಾತು ಕೇಳದ ಲಗ್ನ ಆಗಿ ಬಂದು ನಿಂತಿಯಲ್ಲ, ನಾವೆಲ್ಲ ನಿನ್ನ ಪಾಲಿಗೆ ಸತ್ತು ಹೋದ್ವೇನೋ. ಅಲ್ಲೋ, ಊರಿನ ಜನ ಏನಂತಾರೋ? ಜನಕ್ಕಂಜಿ ಬಾಳಬಾರದು, ಮನಕ್ಕಂಜಿ ಬಾಳಬೇಕು ಅಂತ ಅಪ್ಪನ ಎಷ್ಟೇ ಸಲ ಅಂದಂತಗೋ. ಅದು ನ್ಯಾಯ ನೀತಿ ಧರ್ಮದ ವಿಷಯದಾಗ, ಪ್ರೀತಿ ವಿಷಯದಾಗ ಮನೆತನ ಅನ್ನೋದು ಐತಿ. ಅದಕ್ಕ ಮುಂದೆ ಏನಾದ್ರೂ ಧಕ್ಕೆ ಬರಬಾರದು ಅನ್ನೋ ಖಬರ್ ಇರ್ಬೇಕು. ಇಲ್ದ ಹೋದ್ರ ಸಂಸಾರಕ್ ಸಂಸಾರನ ನುಚ್ಚು ನೂರ್ ಆಗ್ತೈತಿ, ಗೊತ್ತೈತೇನೋ? ಅಲ್ಲ, ಈಗ ಅವ್ರೇನಂತ ದೊಡ್ಡ ತಪ್ಪು ಮಾಡ್ಯಾರಂತ ಶ್ರೀಕಾಂತ್ ಅವ್ರನ್ನ ಕಾಡಕತ್ತೀರಿ? ಈಗಿನ ಕಾಲದಾಗ ಇಂಥ ಮ್ಯಾರೇಜ್ ಎಲ್ಲ ಕಾಮನ್. ಮಹಾದೇವಿ, ನಮ್ಮಅಪ್ಪ ಅವಾಗ ಗೌರಿಯನ್ನು ಪರದೇಶ ಹುಡುಗಿದ ಚಿಂತೆ ಹತ್ತೈತಿ. ಕರೆ ಹೇಳ್ತೇನೆ, ಆಕಿ ತಂದಿ ತಾಯಿ ಯಾರು ಏನು ಅನ್ನೋದ ಗೊತ್ತಿಲ್ಲ ನಮಗ. ಆ ತಬ್ಲಿ ಮದುವೆಯಲ್ಲಿ ನಿಂತು ಹೋಗತ್ತೋ ಅಂತ ಇವ್ರಿಗೆ ಇಷ್ಟು ಚಿಂತೆ. ಅಯ್ಯ, ಹೋಗ್ಲಿ ಬಿಡ್ರಿ, ಆಕೆಗೆ ವರ ಹುಟ್ಟಲಿಲ್ಲ ಅಂದ್ರ ನಾನು ನೀವು ಲವ್ ಮಾಡಿ ಮ್ಯಾರೇಜ್ ಆಗ್ಲಿಲ್ಲೇನು? ಹಂಗ ಆಕಿದ ಮ್ಯಾರೇಜ್ ಮಾಡಿಸಿದ್ರಾತು. ಅಯ್ಯೋ 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 ಮಾರಾಳ, ಮನೆಗ್ ಬಂದು ಒಂದ್ ಘಳಿಗಾಗಿಲ್ಲ, ಎಂಥ ಹೋಳಿಗೆ ಒಣ್ಣೋ ವಿಚಾರ ಮಾಡಕ್ ಹತ್ತಿಯೇ ನನ್ನ ಸೊಸಿಯೇ? ನನ್ ಮಗನ್ ತಲೆ ಕೆಡಿಸಿದ ಮಾಟಗಾರ್ತಿ ನೀನ ಇರ್ಬೇಕು. ಕೊನೆಗೆ ಮನಿ ಹೋಳ್ ಮಾಡಿ ಗೋಳಿ ಕೆಡುತ್ತೆ ಅನ್ನೋದು ನಿನ್ನ ಮಾತನೊಳಗ ತಿಳಿತು. ನೀ ಮಾತಾಡ್ಬೇಡ, ನೀ ಮಾತಾಡ್ಬೇಡ ಅಂದೆ. ನನ್ನ ಮಗನ ಜೊತೆ ಕದನ ನಡೆಸಿನಿ, ನೀ ಸುಮ್ಮನೆ ಇರು. ನೀ ಸುಮ್ಮನೆ ಇರ್ತೀಯ ಮಹಾತಾಯಿ ಮಹಾದೇವಿ? ರಾಜಿ, ನೆಲ ಮುಗಿಲು ಹೊಲಿಯಾಕ ಸಾಧ್ಯಿಲ್ಲ. ಯಾಕಂದ್ರ ಅವ್ರ ವಿಚಾರನ ಬ್ಯಾರೆ, ನಮ್ಮ ವಿಚಾರನ ಬ್ಯಾರೆ. ಹರಿಯದ ಹಾಮಿನೊಳಗ ಅವೆರಡನ್ನು ಹೊಲದ ತೀರ್ತೀವಿ ಅನ್ನೋ ಮೂರ್ಖರ ಜೊತೆಗೆ ಕದನ ಯಾಕೆ? ಹೀಗಾದದ್ದಾಗೈತಿ, ಅವ್ರನ್ನ ಒಳಗ್ ಕರ್ಕೊಂಡು ಹೋಗ. ಹಂಗಲ್ರಿ, ಮನ್ಯಾಗ ಮಂಗಲ ಕಾರ್ಯ ಹಿರಿಯರು ನಿಂತು ಮಾಡ್ಬೇಕು, ಇಲ್ಲ ಇವ್ರಿವ್ರ ಹಿಂಗ ಒಂದಾಗ್ಬೇಕು. ಇವ್ರನ್ನ ಮನೆ ತುಂಬಿಸ್ಕೊಳ್ಳೋದ ಒಂದು ಮಂಗಲ ಕಾರ್ಯ ಅಂತ ತಿಳ್ಕೊ. ಇನ್ನೇನ್ ಮಾಡೋದೈತಿ, ಇನ್ನು ಮದುವೆನ ನಾವ ಮಾಡೇವಿ ಅಂತ ತಿಳ್ಕೊ. ನಾಳೆ ಊರಾಗಿನ್ ಜನ. ರಾಜಿ, ಏ ರಾಜಿ, ಈ ಚನ್ನಬಸಪ್ಪ ಊರಾಗ ಮರ್ಯಾದೆ ಕಳ್ಕೊಂಡವನ ಅಲ್ಲ. ಮಂದಿ ನಾನು ಹೆಂಗಿದ್ರು ನನಗೆ ಕೊಡೋ ಗೌರವನ ಕೊಟ್ಟ ಕೊಡ್ತಾರ. ಒಕ್ಕಳಿರೋ ಮಕ್ಕಳು ಬಕ್ಕಳು ತಪ್ಪು ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಇಕ್ಳ ಹಾಕಿ ದೂರ ಮಾಡಕ್ ನೋಡಿದ್ರ ಇನ್ನೊಂದು ಅನಾಹುತ ಆಗುತ್ತೆ. ಆಗಿದ್ದಾಗ ಹೋಗೈತಿ, ಮಗ ಸೊಸಿನ ಮನೆ ತುಂಬಿಸ್ಕೊ, ಒಳಗೆ ಕರ್ಕೊಂಡು ನಡಿ. ನಮಸ್ಕಾರ ಪಾ ಹನುಮಂತಣ್ಣ. ಹಲೋ ಬಲವಂತಣ್ಣ, ಇದಕ್ಕ ನಾ ಏನ್ ಅನ್ಬೇಕು? ನಮಸ್ಕಾರಕ್ಕ ನಮಸ್ಕಾರ ಅನ್ಬೇಕಪ್ಪ, ಇನ್ನೇನು? ಇದಕ್ಕ ನಾ ಏನ್ ಅನ್ಬೇಕು? ಏನಪ್ಪ ಬಲವಂತಣ್ಣ, ನಿನ್ನ ಮದುವೆ ಆಗ್ಲಿಲ್ಲ, ನಿನ್ ತಂಗಿದು ಆತಂತ, ನಿಮ್ಮ ತಮ್ಮ ಶ್ರೀಕಾಂತ್ ಒಂದು ಲಗ್ನ ಆತಂತ ಅಂತ ಕೇಳಲ್ಲ, ಇದಕ್ಕ ನಾ ಏನ್ ಅನ್ಬೇಕು? ನಮ್ ಶ್ರೀಕಾಂತ್ನಂತೂ ಮೊದಲ ಲಗ್ನ ಆಗಿತ್ತಪ್ಪ. ನಮ್ಮ ಅಪ್ಪಂದು ದೊಡ್ಡ ಗೌರವ ಐತ್ ನೋಡು ಊರಾಗ. ಹಿಂಗಾಗಿ ನಂದಿ ಬಸವಣ್ಣಪ್ಪನವರು ನಮ್ ಗೌರಿನ ತಮ್ಮ ಮನೆ ತುಂಬಿಸ್ಕೊಳಕ ಒಲ್ಲಿ ನೋಡು ಹನುಮಂತ. ಇದಕ್ಕ ನಾ ಏನ್ ಅನ್ಬೇಕು? ಎಲೆ ಹಾಪ್ ಮೇಡ, ಪ್ರಶ್ನೆನು ನಾವ ಹೇಳ್ಕೊಡ್ಬೇಕು, ಉತ್ತರನು ನಾವ ಹೇಳ್ಬೇಕು ಅಲ್ಲೇ ನಿನಗೆ. ಏ, ನೀನು ನನ್ನ ಗೆಳೆಯ ಆಗದೆ ಇದ್ದಿದ್ರ ಜಾಡ್ಜಾಡ್ಸೆ ಓದಿತಿದ್ ನೋಡ್ಲಿ ಹಣಿಮೆ. ಇದಕ್ಕ ನಾ ಏನ್ ಅನ್ಬೇಕು? ನಿನ ಕೈ ಮುಗೀತು ಮಾರಾಯ, ನೀ ಏನೇನು ಅನ್ಬೇಡ. ನೋಡು, ನಾ ಯಾಕೆ ಲಗ್ನ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಕಾಲ ಮೇಲೆ ನಿಂದಿರ್ಬೇಕು. ನಾನು ಚಂದ್ರಪ್ಪಗೌಡ ಮಗಳು ಪಾರ್ವತಿನ ಪ್ರೀತಿ ಮಾಡಕ್ ಹತ್ತಿನೋ, ಆಕಿಗೆ ಇನ್ನೊಂದೆರಡು ವರ್ಷ ನನಗೆ ಕಾಯ್ಬೇಕು ಅಂದೆ, ಆಕಿ ಒಪ್ಕೊಂಡ್ಬಿಟ್ಲೋ. ಇದಕ್ಕೆ ನಾ ಏನ್ ಅನ್ಬೇಕು? ನಾನ ಏನು ಅನ್ಬಾರ್ದು ಅಂತ ಬಾಯಿ ಹೊಲ್ಕೊಂಡು ಕುಂತೀನಿ. ಇನ್ನು ನೀ ಏನಂತಿದ್ದಿ? ನೀ ಏನನ್ನು ಹನುಮಂತ? ನಮ್ಮಪ್ಪ ದಾನ ಶೂರ ಕರ್ಣ ನೋಡಪ್ಪ, ಆಸ್ತಿ ಎಲ್ಲ ಬಡವರಿಗೆ ಹಂಚಿ ನಮಗೆಲ್ಲ ಕೈಯಾಗಿ ಚಿಪ್ ಕೊಡ್ತಾನೋ ಏನೋ. ನಾನು ಕೈಯಾಗಿ ಆಡಳಿತ ಬಂದ್ರ ಏನ್ ಹೇಳಪ್ಪ ನಾನು? ಇದಕ್ಕೆ ನಾ ಏನ್ ಅನ್ಬೇಕು? ಏ, ಇದೊಂದು ಮಾತು ಬಿಟ್ರೆ ನಿನಗೆ ಮತ್ತೊಂದು ಮಾತಾ ಬರೋದು ನನ್ನಲ್ಲೇ. ಇಲ್ಲ ಇಲ್ಲ, ನೀ ಹಿಂಗೆ ಹಾಫ್ ಮಾಡದಿ ಅಂತನ ನಾ ನಿನ್ನ ದೋಸ್ತಿ ಮಾಡಿದೀನಪ್ಪ. ನನಗೆ ನಿನ್ನಂಥವ್ರು ಕಂಡ್ರೆ ಭಾಳ ಪ್ರೀತಿ ಅಣ್ಮೆ. ಇದಕ್ಕೆ ನಾ ಏನು ಅನ್ಬೇಕು? ನಿನ್ನ ಆಡಳಿತ ಬಂದಾಗ ನನಗೊಂದು ಇಟ್ಕೊಡು ಬಲವಂತ ಅಂತ ಕೇಳಲ್ಲ, ನಿನಗೆ ನಾ ಕೊಟ್ಟೇ ಬಿಡ್ತೀನಿ. ಹೋಗ್ಲಿ ಬಿಡು, ನಿನ್ನ ತಂಗಿದು ತಮ್ಮೊಂದು ಲಗ್ನ ಆಗೈತಿ, ಪೇಡ ಕೊಡಿಸು ಹಂಗಾರೆ ಕೇಳಲು. ಹಾ, ಪೇಡೆ ಜಹಾಂಗೀರ್ ಬಾದಶಾ, ಪೇಡೆ ಜಹಾಂಗೀರ್ ಬಾದಶಾ. ಅಲ್ಲ 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 ಮಗನ, ತಿನ್ನೋದು ಅಂದ ಕೂಡಲೇ ಮಾತು ಬರಾಕತ್ತ ನೋಡು ಒಂದೊಂದ. ಏ ನಡಿ ನಡಿ, ನಿನಗೆ ಒಂದು ಪೇಡೆ ಕೊಡಿಸ್ತೀನಿ. ಒಂದೇ ಪೇಡೆ? ಹಂಗಾರ ನಾವಲ್ಲಪ್ಪ, ನೀನೇ ತಿನ್ನು ಹೋಗು. ಇಲ್ಲ ಇಲ್ಲ, ಬಾರೋ ಬಕಾಸುರ, ನಿನಗೆ ಒಂದು ಕಿಲೋ ಪೇಡೆ ಕೊಡಿಸ್ತೀನಂತ. ಗಬಗಬ ತಿನ್ನು ಒಮ್ಮೆಲೆ ಭೇದಿ ಹೊಡೆಯಲಿ ಈಗಲೇ. ಆಗ್ಲಿಂದ ಓ ಓ ಅನ್ನಾಕತ್ತೀನಿ, ವಿಷಯ ಏನು ಅಂತ ಹೇಳುವಲ್ಲಿ ಮತ್ತೆ ಹಂಗ ಅಪ್ಪ ಅಪ್ಪ ಅಂತೀಯಲ್ಲೋ ಶ್ರೀಕಾಂತ. ನೋಡಪ್ಪ, ಅದು ನನಗೆ ಕಮತ್ ಬರೋದಿಲ್ಲ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು.
ಮೇಟಿಯಿಂದಲೇ ರಾಟಿ ನಡೆಯುವುದು ದೇಶ ನಡೆಯುವುದು, ಮೇಟಿ ಇಲ್ಲದಲೇ ಎಲ್ಲವೂ ಕೆಟ್ಟು ಹೋಗುವುದು ಸರ್ವಜ್ಞ. ನಾನು ಓದೇನಳಪ್ಪ? ಓದುದ್ರಾಗ ಎರಡು ವಿಧ ಅದಾವಪ್ಪ ತಮ್ಮ. ಹಂಗ ಓದುದು, ತಿಳಿದು ಓದೋದು ಅಂತ. ನೀನು ಹಂಗ ಓದಿದಿ, ತಿಳಿದು ಓದಿಲ್ಲ. ಕಮತಕ್ಕೆ ಕಿಮ್ಮತ್ ಐತೆಪ್ಪ, ಅದನ್ನ ಕಲಿಯೋ ಶ್ರೀಕಾಂತ. ಇಲ್ಲಾಂದ್ರ ಕಟ್ಕೊಂಡು ಬಂದು ಹೆಣ್ತೀನಿ, ಹೆಂಗ ಸಾಕ್ತೀಯೋ ನೀನು? ಅಲ್ಲ ಮಾವರ, ಅವರು ಕಲ್ತವ್ರು, ಕಮತ ಅನ್ನೋ ಭಾವ್ಯಾಗ ಕಲ್ ಕಟ್ಕೊಂಡು ಬೀಳ್ಬೇಕಷ್ಟೇ. ಕಲ್ತವ್ರಿಗೇನ್ರಿ, ಪ್ಯಾಟಿಗೆ ಹೋದ್ರೆ ಬೇಕಾದಷ್ಟು ಕೆಲಸ ಸಿಗ್ತಾವ. ಹೆಂಗ ಹಂಗಾರ ನಿನ್ ಗಂಡ ನೌಕರಿ ಮಾಡ್ತಾನು, ಮಾಡ್ಲಿ ಬಿಡವ, ನಾನು ಯಾಕೆ ಬೇಡ ಅನ್ಲಿ? ಇಲ್ಲಪ್ಪ, ಈಗಿನ ಕಾಲದಾಗ ನೌಕರಿ ಸಿಗೋದಂದ್ರ ಬಹಳ ತ್ರಾಸ. ಅದಕ್ಕೆ ನಾನು ವ್ಯಾಪಾರ ಮಾಡ್ಬೇಕಂತ ಮಾಡೇನಿ. ಹೋ, ವ್ಯಾಪಾರ? ವ್ಯಾಪಾರಕ್ಕೂ ಬಂಡವಾಳ ಬೇಕಲ್ಲಪ್ಪ. ಓಹೋ, ಅದಕ್ಕೆ ರೊಕ್ಕ ಕೇಳಾಕತ್ತೇನು? ಆತಾತು, ಎಷ್ಟು ಬೇಕಾಗಿತ್ತು ಕೇಳು, ಕೊಡ್ತೀನಿ. ವ್ಯಾಪಾರ ಅಂದ್ಮೇಲೆ ಇಷ್ಟೇ ಬೇಕಾಗುತ್ತಂತ ಹೆಂಗ್ ಹೇಳಕ್ ಬರ್ತೈತ್ರಿ ಮಾವರ? ಅದಕ್ಕ ಮುಂದ್ ಹೇಳವ. ಅಲ್ಲ, ನೀವು ಗಂಡ ಹೇಳ್ತಿ ಏನೇನು ವಿಚಾರ ಮಾಡಿರಿ ಅನ್ನೋದನ್ನ ಹೇಳ್ಬಿಡ್ರಿ. ಹೇಳ್ರಿ, ಸುಮ್ಮನೆ ನಿಂತಿರ ನೀವ್, ಹೇಳ್ರಿ. ಹೇಳ್ತೇನೆ ತಡಿ. ಹಾ ಮರಳ ಯಪ್ಪ, ಅದು ನನಗ್ ಬರೋ ಪಾಲು ನನಗ್ ಕೊಟ್ಟು ಬಿಡಪ್ಪ. ಏನಂದಿ ಪಾಲು? ಏನ್ ಮಾತಾಡಕತ್ತೀವೋ ಶ್ರೀಕಾಂತ, ಏನ್ ಮಾತಾಡಕತ್ತಿದಿ? ಹೌದಪ್ಪ, ನನಗ ಆಸ್ತಿ ಒಳಗ ಪಾಲು ಬೇಕಂದ್ರೆ ಬೇಕು. ಯೋ ದೇವ್ರಿ, ಯೋ ದೇವ್ರಿ, ಕೂಡಿದ ಸಂಸಾರ ಒಡೆದು ಯಾವ ನರಕಕ್ಕೆ ಹೋಗ್ಬೇಕು ಅಂತ ಮಾಡಿಯೋ ಶ್ರೀಕಾಂತ. ಅಯ್ಯೋ ರಾಜಿ, ರಾಜಿ ಲಗುನ ಬಾರಿ ಇಲ್ಲಿ. ಮಾದೇವಿ ಚಲಬಾತ್ ನೋಡ್, ಈಗಿನ ಅಪ್ಪ ಅವಾಗ ಮಕ್ಕಳ ಆಸ್ತಿ ಒಳಗ ಪಾಲು ಕೇಳಿದ್ರೆ ಸಾಕು, ಪ್ರಪಂಚನ ಮಹಿಮೆಯಾಗಿ ಬಿದ್ದಂಗ ಮಾಡ್ತಾರ ತೀರ್. ಹೌದ್ರಿ, ಅದ್ರಾಗಿ ಹಳ್ಳಿ ಮಂದಿಗಂತೂ ಇದೊಂದು ದೊಡ್ಡ ಸೆಂಟಿಮೆಂಟಲ್ ಸಬ್ಜೆಕ್ಟ್. ಕಣ್ಣಾಗ ಮೂಗ್ನಾಗ ನೀರ್ ಸೋರ್ಸೋದಕ್ ಪ್ರಾರಂಭನೇ. ಅಷ್ಟೇ ಅಲ್ಲ, ಕ್ವಾಡ್ಲಿ ಕುಡುಗಲು ಸಹಿತ ಹಾರ್ಯಾಡ್ತಾವ. ಇಲ್ಲೇ ಮಕ್ಕಳು ಭವಿಷ್ಯ ನೋಡಂಗಿಲ್ಲ, ತಮ್ಮದಾದ ತಾವ ಕಟ್ಕೊಂಡು ಪ್ರೆಸ್ಟೇಜಿನ ಕೆಳಗೆ ಬಾಳು ತಪ್ತಲ್ಲ ಅಂತ ಹೊಯ್ಕೊಂತಾರ ಮಕ್ಕಳ ಹೆಸರಲ್ಲಿ. ಏನು ಮಾತಾಡ್ತೀಯೋ, ಏನು ಮಾತಾಡ್ತೀಯೋ ಶ್ರೀಕಾಂತ, ಏನು ಮಾತಾಡಕತ್ತೀವೋ ನೀನು ಗಂಡ ಏನ್ರಿ ಕೂಡಿ. ರಾಜಿ, ಏ ರಾಜಿ ಬಾರಿ ಇಲ್ಲಿ. ಯಾಕ್ರಿ ಕರೆದ್ರೇನು? ಅಲ್ಲ, ಇವ ನಿನ್ನ ಮಗ, ಇವ ಹುಟ್ಟಿದಾಗ ಇವನ ಬಾಯಾಗ ಮಾತಾಡ ಬರ್ತಿದ್ವ. ನನ್ನ ಮಗ ಶ್ರೀಕಾಂತರ ಬಾಯಾಗ ಯಾಕ್ರಿ ಹುಟ್ಟಿದಾಗ ಯಾವ ಕೂಸಿಗೆ ಮಾತಾಡಕ್ ಬರ್ತೈತಿ ನೀವ ಹೇಳ್ರಿ? ಏನೋ ಆವೂ ಅಂತಿದ್ದ ಅಷ್ಟ. ಈಗ ಭಾರಿ ಮಾತಾಡ್ತಾನ ರಾಜಿ, ಈಗ ಭಾರಿ ಮಾತಾಡಕತ್ತಾನ. ಖರೆ ಹೇಳ ರಾಜಿ, ನೀನು ನೋಡಿದಿ, ನಾನು ಯಾವಾಗ್ಲಾದ್ರೂ ನಮ್ಮ ಅಪ್ಪನ ಎದುರಿಗೆ ನಿಂತು ಮಾತಾಡಿದ್ದೆ. ಅದು ನಿಮ್ಮ ಸಂಸ್ಕಾರ, ಹಂಗೆ ನಡ್ಕೊಂಡ್ರಿ, ಅದ್ರಾಗ ತಪ್ಪೇನೈತಿ? ನೋಡಪ್ಪ, ನಾವು ಸಾಲಿ ಓದು ಹುಡುಗರು, ಓದಿ ದೊಡ್ಡ ಹುದ್ದೆ ಗಳಿಸ್ಕೊಂಡ್ರೆ ನಮ್ಮ ಮಾಸ್ತರು ಭಾಳ ಸಂತೋಷ ಪಡ್ತಾರ, ಗೊತ್ತಾಯ್ತಾನ? ಹಂಗೆ ನಿನ್ನ ತಂದೆ ತಾಯಿ ಮಾತು ಕಲಿಸ್ತವ್ರು, ನೀನು ಹೆಚ್ಚು ಹೆಚ್ಚಿಗೆ ಮಾತಾಡಿದ್ರೆ ನಾವು ಖುಷಿ ಪಡ್ಬೇಕು. ಹೌದಲ್ಲೋ? ಹೌದು ಮಾತ. ಅಲ್ಲದ್ದು ಮಾತಾಡಿದ್ರು? ನಾನೇನು ಅಲ್ಲದ್ದು ಮಾತಾಡೀನಿ ಶ್ರೀಕಾಂತ. ಯಾಕೆ ಸಿಟ್ಟು ಹೇಳ್ತೀರಿ ಮಾವ? ಸಮಾಧಾನವಾಗಿ ವಿಚಾರ ಮಾಡ್ರಿ. ಸಮಾಧಾನ ಮಾಡ್ಕೊರಿ, ಹಿಂಗ್ಯಾಕ ಅಪ್ಪ ಮಗ ಮಾತಿನ ಚಕಮಕಿ ನಡೆಸಿರಿ? ಚಕಮಕಿ ಕಲ್ಯಾಗ ಬೆಂಕಿ ಹುಟ್ಟುತ್ತಂತ, ಹಂಗ ನಿಮ್ ಮಾತ್ನಾಗೂ ಬೆಂಕಿ ಹೊಟ್ಟಿ ಇಬ್ಬರೊಳಗ ಒಬ್ರು ಬೆಂದು ಹೋಗ್ತೀರಿ ತೀರ್ತು. ರಾಜಿ ರಾಜಿ, ಇವನ ಮಾತ್ನಾಗ ಇಡೀ ಸಂಸಾರನ ಬೆಂದು ಹೋಗ್ತೈತಿ. ನಿನ್ನ ಮಗ ಪಾಲು ಕೇಳಾಕತ್ತ್ಯಾನ ರಾಜಿ, ಪಾಲು ಕೇಳಾಕತ್ತ್ಯಾನ. ಶ್ರೀಕಾಂತ, ಏನಪ್ಪ ಇದೆಲ್ಲ? ನನಗ ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ, ನನಗ ಪಾಲು ಬೇಕಾಗಿದೆ ಅಂದ್ರ ಎಲ್ಲಾದ್ರೂ ಹೋಗಿ ವ್ಯಾಪಾರ ಮಾಡ್ತೇನಿ, ನನ್ನ ಬದುಕಿ ಒಂದು ದಾರಿ ಹುಡುಕೊಂತೇನಿ. ಅಲ್ಲಪ್ಪ ಶ್ರೀಕಾಂತ, ಎಂಥ ಮಾತಾಡಕತ್ತೀಯೋ ಎಂಥ ಮಾತಾಡಕತ್ತಿ. ಪಾಲ್ ಮಾಡ್ಕೊಂಡು ಹೋಗೋದು ಅಂದ್ರ ನೀನು ಕರಳ ಕತ್ತರಿಸ್ಕೊಂಡ ಹೋಗ್ತೀನಿ ಅಂದಂಗಲ್ಲ. ಅದ್ ಹೆಂಗಾಗತ್ತೆ? ವ್ಯಾಪಾರ ಮಾಡೋದು ಅಂದ್ರ ತಂದೆ ತಾಯಿಗಳನ್ನ ಹರ್ಕೊಂಡು ಹೋಗೋದಲ್ಲ, ನಮ್ಮ ಜೀವನಕ್ಕೆ ನಾವು ಏನಾದ್ರೂ ಮಾಡ್ಕೋಬೇಕಲ್ಲ. ಯಾಕಂದ್ರ ನಮಗೂ ಮುಂದೆ ಮಕ್ಕಳು ಮರಿ ಆಗ್ತಾವು, ಅವರಿಗೂ ನಾವೇನಾದ್ರೂ ಮಾಡ್ಬೇಕಲ್ಲ. ನಾ ಏನು ನಿಮ್ಮ ಆಸ್ತಿ ಕೇಳಾಕತ್ತಿಲ್ಲ, ನಮ್ಮ ಅಜ್ಜ ಅಮ್ಮ ಮಾಡಿಟ್ಟು ಹೋದ ಆಸ್ತಿ ಒಳಗ ಪಾಲು ಕೇಳಾಕತ್ತೇನಿ. ಏನ್ರಿ ಏನ್ರಿ ಇದೆಲ್ಲ? ಪಾಲು ಕೇಳಿದ ಕೂಡ್ಲೆ ನಿನ್ನ ಗಂಡ ಈ ಲೋಕದಾಗ ಎಲ್ಲಿದಾನವ ನೋಡಲ್ಲೇ, ಒಣಗಿದ ಮರ ನಿಂತಂಗ ನಿಂತು ಬಿಟ್ಟಾನ. ಯವ್ವ, ನಾನು ಆಸ್ತಿ ಕೇಳಿದ್ದು ಇವನ ಅಸ್ಥಿ ಕೊಡಂತ ನಾನು ಕೇಳಿಲ್ಲಲ್ಲ. ತಂದೆ ಆಸ್ತಿಗೇನಾರು ಸಾಕಷ್ಟು ರೊಕ್ಕ ಸಿಗೋ ಹಂಗಿದ್ದಿದ್ರ ಅದನ್ನೂ ಕೊಡು ಅಂತ ಕೇಳ್ತಿದ್ರು ಏನೋ ನಿನ್ನಂತ ಮಕ್ಕಳು. ಏನ್ರಿ ಏನ್ರಿ, ನೀವ್ಯಾಕ ಹಂಗ ನಿಂತೀರಿ? ಮಾತಾಡ್ರಿ ಮಾತಾಡ್ರಿ. ನಿನ್ನ ಗಂಡಗ ಯಾವುದು ಸರ್ವಜ್ಞನ ವಚನ ನೆನಪಾಗಿಲ್ಲ, ಅದಕ್ಕೆ ಹಿಂಗ ನಿಂತಾನ. ಇಲ್ಲಾಂದ್ರ ಒಂದರ ಉದುರಿಸ್ತಿದ್ದ ಇಂಥ ಹೊತ್ತಾಗ. ಶ್ರೀಕಾಂತ
ಯಾಕ್ರಿ ಅತ್ತೆಯವ್ರ ಹೊಡೀರಿ, ಒಂದ ಹೊಡೆದ್ರಲ್ಲ ಇನ್ನೊಂದೆರಡು ಹೊಡೆದು ಆಸ್ತಿ ಕೊಡೋದಿಲ್ಲ ಅಂತ ಹೇಳಿ ನಮ್ಮನ್ನ ಹೊರಗೆ ಹಾಕ್ಬಿಡ್ರಿ. ಏನ್ ನಿನ್ನ ಗಂಡಗ ನಾನು ಇವನ ತಾಯಿ ಹೊಡೆದ್ರ ನಿನಗ ನೋವಾಗ ಅವ ನನ್ನ ಗಂಡನ್ನ ತನ್ನ ಹಡದಪ್ಪನ ಹಂಗ್ಸಿದ್ನಲ್ಲ ಆಗ ಯಾಕ ನೋವಾಗ್ಲಿಲ್ಲ ನಿನಗ ಆಗ ಯಾಕ ನೋವಾಗ್ಲಿಲ್ಲ. ಮಾದೇವಿ ನನಗ ಆಸ್ತಿ ಹೆಂಗ್ ತಗೋಬೇಕು ಅನ್ನೋದು ಗೊತ್ತೈತಿ. ಅಲ್ಲಿ ಇವನ ನಡಿ ನಡಿ ಕೋರ್ಟ್ ಕೋರ್ಟಿನ ಮುಖಾಂತರ ತಗೊಳ್ಳೋಣ ನಡಿ ಬಾ. ಇನ್ನೂ ಹಂಗ ನಿಂತಿರಲ್ರಿ, ಇವ್ರಿಗೆ ಒಂದೆರಡು ಹೊಡೆದ ಬುದ್ಧಿ ಹೇಳ್ರಿ, ಬುದ್ಧಿ ಹೇಳ್ರಿ. ನುಡಿಯಲ್ಲಿ ಎಚ್ಚೆತ್ತು ನಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಧರ್ಮ ಹೊಡೆಮರಳಿ ಕಚ್ಚುವ ಹೆಡೆನಾಗ ನೋಡು ಸರ್ವಜ್ಞ. ಕೇಳಿದಿರಪ್ಪ ಶ್ರೀಕಾಂತ, ನಿಮ್ಮಪ್ಪ ಸರ್ವಜ್ಞನ ವಚನ ಒಂದು ಉದುರಿಸೇ ಬಿಟ್ಟ. ಇದ್ರೊಳಗೂ ಒಂದು ಅರ್ಥ ಐತಿ ಹೊತ್ತಮ್ಮ. ನಾವು ಮಾತನ್ಯಾಗ ಎಚ್ಚೆತ್ತು ಮಾತಾಡೀವಿ, ಆದ್ರೆ ನಡತೆಯೊಳಗೆ ತಪ್ಪುದಿಲ್ಲಪ್ಪ. ಯಾಕಂದ್ರೆ ಹಿಡಿದಿದ್ದ ಧರ್ಮಾನ ಹಾವಾಗಿ ನಮಗೆ ಕಚ್ಚುತ್ತ ಅನ್ನೋ ಪ್ರಜ್ಞೆ ಈಗ ಬಂತು. ಆತಪ್ಪ ಆತ್, ನಿನಗ ಆಸ್ತಿಯೊಳಗೆ ಪಾಲು ಕೊಟ್ಟೆ ಕಳಿಸ್ತೀವಿ, ಚಿಂತೆ ಮಾಡಬೇಡ್ತಮ್ಮ. ನೀವು ರಾಜಿ, ನಮಗ ಮಕ್ಕಳೇ ಸರ್ವಸ್ವ. ದುಃಖದ ಹುರುಸ್ವ ದೀರ್ಘಕ್ಕ ಒತ್ತು ಕೊಡಬೇಡ. ಮಕ್ಕಳ ಮ್ಯಾಲಿನ ವ್ಯಾಮೋಹದ ಜೊತೆಗೆ ನಮ್ಮ ಮನೆತನದ ಮರ್ಯಾದೆನೂ ಐತಿ ಖರೆ. ಆದ್ರೆ ಒಂದು ಕಳ್ಕೋಬೇಕು ಇನ್ನೊಂದು ಪಡ್ಕೋಬೇಕು ಅಂತಾರ, ಹಂಗ ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ಕಳ್ಕೊಳ್ಳಬೇಕ ಹುಚ್ಚಿ. ಹಿಂಗಂತೀರ ನೀವ್ ಹೇಳೋದು ಬರೋಬರಿನ ಐತಿ. ಆತ್ರಿ ಸರಿ ಅರ್ಧ ಪಾಲ್ ಮಾಡಿ ಕೊಟ್ಟು ಬಿಡ್ರಿ, ಇನ್ನೇನ್ ಮಾಡೋದು. ನೋಡಪ್ಪ, ಫಲ ತೋಟ ತಗೊಂಡು ನಾ ಏನ್ ಮಾಡ್ಲಿ, ನಾ ಏನ್ ಕಂತ ಮಾಡವನ? ಇರು ವಸ್ತ್ರ ಒಡವಿ ಬಂಗಾರ ಬೆಳ್ಳಿ ನನಗಿರ್ಲಿ, ಫಲ ತೋಟ ಅಣ್ಣಗಿರ್ಲಿ. ಅಕ್ಕ ಬಲವಂತ ಅಣ್ಣನ ಬಂದ್ ನೋಡ. ಏನು ಏನು ಶ್ರೀಕಾಂತ, ಏನೇನು ಬಡಬಡಸಕ್ಕತ್ತಿದ್ದಿಲ್ಲ? ಬರ್ರಿ ಪೂಜಾರಪ್ಪನವ್ರ ಬರ್ರಿ, ನಮ್ಮಅಪ್ಪನ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರಲ್ಲ, ಬರ್ರಿ ಬರ್ರಿ. ಶರಣ್ ಅಂತೇನ್ರಿ ಚನ್ನಬಸಪ್ಪನಾರ. ಶರಣ್ ಬರ್ರಿ ಪೂಜಾರ, ಶರಣ್ ಬರ್ರಿ. ಚಲೋ ಹೊತ್ತಿಗೆ ಬಂದ್ರಿ. ನೋಡ್ರಿ, ನಮ್ಮ ನಿಮ್ಮ ವಿಚಾರ ಏನಿದ್ರು ಆಮೇಲೆ ಮಾತಾಡೋಣಂತೆ. ಈಗ ನಾವು ಮಕ್ಕಳಿಗೆ ಪಾಲ್ ಮಾಡ್ಕೊಡಕತ್ತೀವ್ರಪ್ಪ, ನೀವ ಹಿರಿಯರಾಗಿ ನಿಂತು ಪಾಲ್ ಮಾಡಿ ಕೊಟ್ಬಿಟ್ರಿಪ್ಪ. ಅಪ್ಪ ಇದನ್ನೇನು ಮಾತಾಡಕತ್ತಿ ನೀನು? ಹೌದಪ್ಪ ಬಲವಂತಪ್ಪ, ನಿನ್ನ ತಮ್ಮ ಶ್ರೀಕಾಂತ್ಗೆ ಪಾಲ್ ಬೇಕಾಗಿತ್ತಂತಪ್ಪ. ಇರೋ ಒಡವಿ ವಸ್ತ್ರ ಹಣ ಅವನಿಗೆ ಬೇಕಂತ, ಇನ್ನು ಹೊಲ ತೋಟ ನೀ ತಗೊಂಡು ಬಿಡಪ್ಪ. ಭೇಷ್ ಭೇಷ್ ತಡ್ರಿ ಚನ್ನಬಸಪ್ಪನವ್ರ, ನನ್ನ ಹಿರಿಯರು ಮಾಡಿರಿ ಅಂದಾಗ ನಂದು ಒಂದಿಟ್ಟು ಮಾತು ಕೇಳ್ರಿ. ಆಸ್ತಿಯೊಳಗ ಅರ್ಧ ಅವನಿಗೆ ಅರ್ಧ ಇವನಿಗೆ ಅಂತ ಅಂದ್ರ ನೀವು ಮುದ್ಕ ಮುದ್ಕಿಗೇನು? ನಿಮ್ಗೊಂದು ಪಾಲ್ ತಗೊಂಡ ಮ್ಯಾಗ ಅವರಿಬ್ರಿಗೂ ಹಂಚ್ರಿ. ಬ್ಯಾಡ್ರಿ ಪೂಜಾರಪ್ಪನವ್ರ, ನಮ್ಗೇನು ಬೇಡ. ಬಲವಂತ ನಮ್ಮನ್ನ ಜೋಪಾನ ಮಾಡ್ತಾನ ಅನ್ನೋ ನಂಬಿಕೆ ನಮಗೈತಿ. ನೀವ್ ಹೆಂಗ್ ಹೇಳ್ತಿರೋ ಹಂಗವ, ಇದ್ರಾಗ ನಂದೇನು ಇಲ್ಲ. ಆದ್ರೂ ಚನ್ನಬಸಪ್ಪನವ್ರ ವಿಚಾರ ಮಾಡ್ರಿ. ಭೇಷ್ ಭೇಷ್ ಇಲ್ರಿ, ನಾ ಹೇಳಿದ್ದ ಖರೆ, ಅದಕ್ಕ ಅವರು ಒಪ್ಪಿಕೊಂಡಾರ. ಯಾಕ್ರಿ ನನ್ ಹೆಂಡತಿ ಹೆಂಗ್ ಹೇಳ್ತಾಳ ಹಂಗ್ ಮಾಡಿ ಮುಗಿಸ್ಬಿಡ್ರಿಪ್ಪ, ಅದ್ರಾಗ ಏನೈತಿ ನಡ್ರಿ. ಹಂಗಾರ ನಿಮ್ ವಿಚಾರಕ್ಕ ನಾನೇ ಕಡ್ಡಿ ಬರ್ಲಿ, ಶೆಡ್ ಹೊಡೆದ್ ಗುಡ್ಡ ಕೆಡವೇ ಬಿಡ್ತೀನಿ. ನಡ್ರಿ ಎಲ್ಲಾರು ಪಂಚಾಯತಿಗೆ ಕಾಗದ ಪತ್ರ ಮಾಡಿಸೇ ಬಿಡೋಣ. ಭೇಷ್ ಭೇಷ್ ಯಾಕ್ಲೇ ಅಣ್ವ್ಯ ಒಡ್ ಹಾಕಾಕತ್ತೀರಲೇ? ಇದಕ್ಕೆ ನಾ ಏನ್ ಅನ್ಬೇಕು? ಏನಪ್ಪ ಬಲವಂತ, ಚನ್ನಬಸಪ್ಪನವ್ರ ಹಿರಿ ಮಗನ ನನ್ನ ಗೆಳೆಯ ಯಾಕಾದ್ವಿ ಅಂತ ಜಾಡಿಸಿ ಓದ್ಬೇಕಪ್ಪ. ಇದಕ್ಕೆ ನಾ ಏನ್ ಅನ್ಬೇಕು? ಮಂಗೇನ ಮಗನ, ಬಾಲೆ ಬಾಲೆ ಇತ್ಲಾಗ ನಿನ್ ಜೋಡಿ ಮಾತಾಡ್ಬೇಕಂದ್ರ ನನಗೇನೋ ಖುಷಿ ಆಗತ್ತಲೇ, ಅದಕ್ಕ ನಾ ನಿನ್ ಹತ್ರ ಓಡೋಡೆ ಬರ್ತೀನಿ ಅಣ್ವ್ಯ. ಇದಕ್ಕೆ ನಾ ಏನ್ ಅನ್ಬೇಕು? ಮಗನ ನೀ ಗಪ್ಪು ಕೊಂಡ್ರ ಸಾಕು. ಏ ಕೇಳಿಲ್ಲೆ, ನಮ್ಮಪ್ಪ ಹೊಲ ತೋಟ ಎಲ್ಲ ನನಗ ಕೊಟ್ಬಿಟ್ಟ, ಶ್ರೀಕಾಂತ್ಗ ಒಡವಿ ವಸ್ತ್ರ ಹಣ ಎಲ್ಲಾನು ಕೊಟ್ಬಿಟ್ಟಾನ. ಗೌರಿ ಅಂತೂ ಗಂಡನ ಮನೆ ಸೇರಿದ್ಲು, ಇನ್ನೇನು ನಾನಾ ರಾಜ ನಮ್ ಮನೆಗೆ. ಇದಕ್ಕೆ ನಾ ಏನ್ ಅನ್ಬೇಕು? ಏ ಹುಚ್ಚು ಬಲವಂತ, ರಾಜ ನೀ ಆದ್ರ ರಾಣಿ ಎಲ್ಲಿ ಅನ್ಬೇಕು? ಪಾರ್ವತಿನ ಇನ್ನೊಂದ್ ಸ್ವಲ್ಪದಿಂದ ಲಗ್ನ ಆಗ್ತೀನೋ? ಮೊದಲ ನಾ ಅಂತೂ ಜಿಪುಣ, ಆಗ ನೋಡು ಒಂದೊಂದು ಪೈಸಾನು ಕೂಡಿಟ್ಟು ನಮ್ಮಪ್ಪ ನಮ್ಮಜ್ಜ ಗಳಿಸಿದ ಆಸ್ತಿನ ಹೆಂಗ ದುಪ್ಪಟ್ಟು ದುಪ್ಪಟ್ಟು ಮಾಡ್ತೀನಿ ಅಂತ. ಇದಕ್ಕೆ ನಾ ಏನ್ ಅನ್ಬೇಕು? ಮುಂದ ಏನಾಗುತ್ತ ಅಂತ ನಾನು ಇನ್ನ ಹತ್ರ ಬಂದು ಹೇಳ್ಕೊಂತ ಹೋಗ್ತೀನಿ, ನೀ ಹಂಗ ಕೇಳ್ಕೊ ಅಂತ ಹೋಗ್ಬೇಕಪ್ಪ ಅಷ್ಟ. ಇದಕ್ಕೆ ನಾ ಏನ್ ಅನ್ಬೇಕು? ಹೊಗಲೆ ಹಾಪ್ಬೇಡ ನನ್ನ ಮಗನ, ನಾನು ಒಡ್ ಹಾಕ್ಬೇಕಾಗೈತಿ, ಹೋಗ್ತೀನಿ ನಾನು. ಆನೊಂದು ಮಾಡುವೆನು ಆನೊಂದು ಹೂಡುವೆನು, ಆನೊಂದು ಮಾಡಲು ಆನಂದವೆನದು ಶಿವ ತಾನೊಂದು ಮಾಡುವ ಸರ್ವಜ್ಞ. ನಾನೊಂದು ಮಾಡಕ್ ಹೋದ್ರೆ ಶಿವ ತಾವೊಂದು ಮಾಡೇ ಬಿಟ್ಟ, ಎಲ್ಲ ಅವನಿಚ್ಛೆ. ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಏನ ಬೇಡ, ಚಿಂತಿಸುತ್ತ ದೇಹ ಬಡವಕ್ಕೂ ಶಿವ ತೋರಿಸಿದಂತಿವುದೇ ಲೇಸು ಸರ್ವಜ್ಞ. ನಡ್ರಿ ನಡ್ರಿ, ಬರೀ ಕೊರಿಗೆ ಸತ್ತ
ಅರ್ಥವಾದಿರಿ. ಈಗ ತಗೊಂಡ್ ನಿರ್ಧಾರ ಬರಾಬರಿ ಐತಿ. ಶಿವ ದಾರಿ ತೋರಿಸ್ತಾನ, ಯಾಕೆ ಚಿಂತೆ ಮಾಡ್ತೀರಿ? ಬೇಷ್ ಬೇಷ್. ಓಹೋ ಹೋ ಪೂಜಾರ್ ಬರ್ರಿಪ್ಪ ಬರ್ರಿ. ಸರ್ವಜ್ಞನ ವಚನ ಓದಾಕತ್ತಿದ್ದೆ, ನೀವು ಬಂದ್ರಿ. ನಿಮ್ಮ ಬಾಯಾಗೂ ಸಾಕ್ಷಾತ್ ಸರ್ವಜ್ಞನ ಅದಾನ್ರಿಪ್ಪ. ಅವನ್ ನನ್ನ ಬಾಯಾಗ ಅದನೋ ಇಲ್ಲೋ ಗೊತ್ತಿಲ್ಲ, ನಿಮ್ ರೊಕ್ಕ ಮಾತ್ರ ನನ್ನ ಕೈಯಾಗ ಐತ್ ನೋಡ್ರಿ. ಎಲ್ಲದ ನಿಮಗ ಬಲ್ವಂತ? ಹುಬ್ಬಳ್ಳಿ ಪ್ಯಾಟಿಗೆ ಹತ್ತಿ ಮಾರಕ್ ಹೋಗ್ಯಾನ. ಯಾಕ್ರಪ್ಪ? ಅದ ಕಾಳ್ ಮಾರಿದ 5,000 ರೂಪಾಯಿ ಬಂದಿತ್ತು, ನನ್ನ ಮಗನೇ ಕೊಂಡ್ಕೊಂಡಿದ್ದ, ಅದನ್ನ ಕೊಡಕಂತ ಬಂದಿದ್ದೆ. ಬೇಷ್ ಬೇಷ್. ಈಗೆಲ್ಲ ಬರುವಂತಂದರಪ್ಪ ರೊಕ್ಕದ ವ್ಯವಹಾರ, ನಮ್ ಕೈಯಾಗ ಹಾಕೊಡ್ತೀರಿ ಅಂತ. ಹಂಗಂದ್ರೆ ಹೆಂಗ್ರಿ? ಮಗನ್ ರೊಕ್ಕದ ಮ್ಯಾಗ ಅಪ್ಪನ ಹಕ್ಕ ಇರಂಗಿಲ್ಲೇನ? ಹೇಳ್ರಿ ಹೇಳ್ರಿ. ಹಿಂಗಂತೀರ? ಸ್ವಲ್ಪ ತಡ್ರಿ ರಾಜಿ. ಏ ರಾಜಿ, ಯಾಕ್ರಿ ಕರೆದ್ರೇನು? ಅದು ತಗೋ ಅವನ್ನ, ಇವು 5,000 ರೂಪಾಯಿ ಅದಾವಂತ, ಅದನ್ನ ಬಲವಂತನ ಕೈ ಕೊಡು ಮತ್ತ. ಖರ್ಚು ಮಾಡ್ಗಿಡಿ, ಖರ್ಚು ಮಾಡಿ ಮತ್ತ ಅವನ ಕೈಯಾಗ ಏನಾರ ಅನಿಸ್ಕೊಂಡಿದೀನು? ಅಯ್ಯಯ್ಯೋ, ಹಂಗ್ಯಾಕ್ ಮಾಡ್ಲ್ರಿ? ನಾನು ಭದ್ರವಾಗಿಟ್ಟು ಅವ ಬಂದು ಕೂಡ್ಲೆ ಕೊಡ್ತೀನಿ, ಆತಿಲ್ವೋ ಚಂದ್ರಸ್ವಪ್ನಾರ? ಯಾಕ್ರಪ್ಪ? ಗಂಡ ಹೆಂಡತಿ ಕೂಡ ಇದೆಂಥ ಮಾತನ್ನ ಕತ್ತೀರಿ? ಯಾಕ ಈ ಮನೆಗ ನಿಮ್ಗೇನು ಹಕ್ಕಿಲ್ಲೇನ? ಆಗ ನೀವ್ ಹೇಳಿದ್ರಿ ಪೂಜಾರಪ್ಪನವ್ರ, ಒಂದು ಭಾಗ ನೀವು ಆಸ್ತಿಯೊಳಗೆ ಇಟ್ಕೊಳ್ರಿ ಅಂತ. ಅದನ್ನ ಇಟ್ಕೊಳ್ಳಾರ್ದ ತಪ್ಪು ಮಾಡಿದ್ವಿ ಅಂತ ಈಗ ಅನ್ಸಾಕತ್ತೈತಿ ನಮಗ. ಹಂಗಾರ ನಿಮ್ ಮಗ ಬಲವಂತ ನಿಮ್ಗ ನಿಮ್ ಮನೆಯೊಳಗ್ ಸ್ವತಂತ್ರ ಕೊಟ್ಟಿಲ್ಲ ಅಂದಂಗಾತು. ಬೇಷ್ ಬೇಷ್. ಕೊಟ್ಟಾನ್ರಿ, ಆದ್ರ ನಮಗ ನಮ್ ಮಗನ ಆಧೀನದಲ್ಲಿ ಬಾಳಾಕ್ ಹತ್ತೀವಲ್ಲ, ಅವನ್ ಕೇಳ್ದಾಗ ಏನು ಮಾಡೋದಕ್ಕೂ ಸಂಕೋಚ ಅನಿಸ್ತೈತ್ರಪ್ಪ. ನೋಡ್ರಜವ, ಮತ್ ಊರಾಗಿನ ಜಾತ್ರಿ ಬಂತು, ಅದು ಅಲ್ದ ನಿನ್ ಗಂಡ ನನಗೊಂದ್ 1,000 ರೂಪಾಯಿ ಸಾಲ ಕೊಡೋದಿತ್ತು, ಹಂಗಾರ ಇವೆರಡೂ ನನಗ್ ಸಿಗೋದಿಲ್ಲ ಅಂದಂಗಾತು. ಬೇಷ್ ಬೇಷ್. ಇಲ್ರಪ್ಪ, ಈಗ ಮನಿ ಹಿರಿತನ ಎಲ್ಲ ಹಿರಿಯ ಮಗನ ಕೈಯಾಗೈತ್ರಿಪ. ಯಾಕ್ರಿ ಯಾಕ? ದೇವ್ರಿಗೆ ದೇಣಿಗೆ ಕೊಡಾಕ ನಮ್ಮ ಹತ್ರ ಏನಿಲ್ಲ ಅಂತ ಮಾಡಿರೇನು? ಐತೆಲ್ಲ ನೀವು ಕೊಟ್ಟದ ರೊಕ್ಕ. ಏನ್ರಿ ಪ್ರತಿ ವರ್ಷ ಜಾತ್ರೆಗೆ ಎಷ್ಟ್ ರೊಕ್ಕ ದೇಣಿಗೆ ಕೊಡ್ತಿದ್ರಿ? ಹಂಗಲ್ ರಾಜಿ, ಅದು ನೋಡ್ರಿ 1,000 ಕೊಡ್ತಿದ್ರು ಹೌದಲ್ಲ? ಹಿಡೀರಿ ಪೂಜಾರಪ್ಪನವ್ರ, 1,000 ರೂಪಾಯಿ. ಅದಾದ್ಮೇಲೆ ನಿಮ್ ಸಾಲ ಎಷ್ಟ್ರಪ್ಪ? 1,000 ರೂಪಾಯಿ ಇತ್ತವ. ಅದು ಹಿಡೀರಿ. ಆತಿಲ್ಲ? ಆತಾತ್, ಭಾರಿ ಚಲೋ ಮಾಡಿದ್ರಿ, ಭಾರಿ ಚಲೋ ಮಾಡಿದ್ರಿ. ಬೇಷ್ ಬೇಷ್, ದೊಡ್ಡ ಉಪಕಾರ ಆತ್ ನೋಡವ. ನಾನ್ ಏನ್ ಬರ್ತೀನವ? ಬರ್ತೀನಿ ಚಂದ್ ಬಸೋಣ. ಬೇಷ್ ಬೇಷ್, ಬರ್ತೀನಿ ಬರ್ತೀನಿ. ಆತ್ರಪ್ಪ ಹೋಗಿ ಬರ್ರಿ. ರಾಜಿ ಏನ್ ಮಾಡಿಟ್ಟಿನ? ಹಿಂಗ ಬರುವಂತ ಹೇಳ್ದ ರೊಕ್ಕ ಕೊಟ್ಬಿಟ್ಟಿ ಅವ್ ಬಂದಾಗ ಕಾಳಿನ ರೊಕ್ಕ ಎಲ್ಲಿದಾವ್ ಅಂತ ಕೇಳಿದ್ರಿ ಏನ್ ಹೇಳ್ತಿ? ನಾ ಎಲ್ಲ ಹೇಳ್ತೀನಿ, ಸುಮ್ನೆ ಇರ್ರಿ ನೀವು. ಅಲ್ಲ ನನ್ ಮಾತರ ಕೇಳು. ಅಪ್ಪ ಅಪ್ಪ ರಾಜ, ಅಕ್ಕ ಅಕ್ಕ ಬಲವಂತ ಬಂದೇ ಬಿಟ್ಟ. ಏನ್ ಹೇಳ್ತೀನಿ ನೋಡಿ, ಏನ್ ಹೇಳ್ತೀನಿ ನೋಡಿ. ಅಪ್ಪ ಪೂಜಾರು ಸಿಕ್ಕಿದ್ರು, ಕಾಳಿನ ರೊಕ್ಕ 1,000 ರೂಪಾಯಿ ಕೊಟ್ಟಿದ್ರಂತಲ್ಲ, ತರ್ರಿ ಇಲ್ಲೇ. ಅದು ಬಲವಂತ ನಿಮ್ಮ ಊರ್ ಕೈ ಕೊಟ್ಟಿ ನೋಡು. ಹಿಂಗ ತಾರ್ಬೇಯವ ರೊಕ್ಕನ ಹಿಡಿ ಮಗನ. ಹೈದ್ನೂರು, 1,000, 1,500, 2,000, 3,000. ಅಲ್ಬೇ 3,000 ಇನ್ 2,000 ರೂಪಾಯಿ ನೋಡಪ್ಪ. ಪೂಜಾರ್ಗಳಿಗೆ 1,000 ರೂಪಾಯಿ ಸಾಲ ನಿಮ್ಮಪ್ಪ ಕೊಡೋದಿತ್ತ, ಅದನ್ನ ಮುರದ ಕೊಟ್ರು. ಇನ್ನ ಜಾತ್ರೆ ಬಂತಲ್ಲಪ್ಪ, ಊರವ್ರು ಬಂದು ದೇಣಿಗೆ ಕೊಡುವಂತ 1,000 ರೂಪಾಯಿ ಒಯ್ದಾರ. ತಪ್ಪೇನಾತು? ಏನು ಜಾತ್ರೆಗೆ 1,000 ರೂಪಾಯಿ ಕೊಡೋದ? ನಿಮ್ಮಪ್ಪ ಪ್ರತಿ ವರ್ಷ ಜಾತ್ರೆ ಕೊಡೋದು ಅಷ್ಟೇ ಅಲ್ಲೇನಪ್ಪ. ಮೊದಲ ಈ ಮನೆ ಅಪ್ಪಂದಿತ್ತು, ಈಗ ಇಲ್ಲಂದೆ. ಈಗ ಈ ಮನೆ ನಂದು, ನಾ ಹೇಳಿದಂಗ ರೊಕ್ಕ ಕೊಡ್ಬೇಕು ಒಂದೇ. ನಿಮ್ಮಪ್ಪ ಇದ್ದಾಗ ಬಂದ್ ಕೇಳಿದ್ರು, ಅದಕ್ಕೆ ಅವ್ರು ಏನ್ ಹೇಳ್ಬೇಕು? ಅದು ಅವ್ರ ಮರ್ಯಾದೆ ಪ್ರಶ್ನೆ ಇತ್ತಪ್ಪ. ಶ್ರೀಕಾಂತ್ಗ 100,000 ಗಟ್ಲೆ ರೊಕ್ಕ ಕೊಟ್ಟು ಕಳಿಸಿದ್ದು ಊರವ್ರಿಗೆಲ್ಲ ಗೊತ್ತಿತ್ತು. ಹಣ ಕಡಿಮೆ ಕೊಟ್ಟಿದ್ರ ಇದ ಕಾರಣ ಅಂತ ತಿಳ್ಕೊಂತಿದ್ರು. ನನ್ನ ಮನೆಯೊಳಗ ನನ್ನ ಬಿಟ್ಟು ಬೇರೆದವ್ರಿಗೆ ಮರ್ಯಾದೆ ಸಿಕ್ಕರಷ್ಟು ಬಿಟ್ರಷ್ಟು ನನ್ನ ರೊಕ್ಕ ಪೋಲಾಗಬಾರ್ದು ಅಷ್ಟೇ. ಆಯ್ತಲ್ಲಪ್ಪ, ಇದೊಂದ್ಸಾರಿ ಹಿಂಗಾಗೈತಿ, ಇನ್ನೊಂದ್ಸಲ ಹಿಂಗಾಗದಂಗ್ ನೋಡ್ಕೊಂತೀವಪ್ಪ. ಪೂಜಾರಿಗೆ 1,000 ರೂಪಾಯಿ ಸಾಲ ಯಾಕೆ ಕೊಟ್ರಿ? ಅದು ಆಸ್ತಿ ಭಾಗ ಆಗ್ಬೇಕಾದಾಗ ಒಂದ್ ಪಾಲ್ ತಗೋರಿ ಅಂತ ಪೂಜಾರ್ ಹೇಳಿದ್ರು ಇಲ್ಲೋ? ನಿಮ್ ಪಾಲ್ ತಗೊಂಡು ದಾರಿ ನಿನ್ ತುರ್ಕೋಬೇಕಾಗಿತ್ತು. ನನ್ ರೊಕ್ಕದಾಗ ಸಾಲ ಕೊಡದಕ್ ನೀವ್ಯಾರು? ಬಲವಂತ ರಾಜಿ ರಾಜಿ, ಸಮಾಧಾನ ಸಮಾಧಾನ ತಂದ್ಕೋ. ಬಲವಂತ ಹೇಳುದ್ರಾಗ ಅರ್ಥ ಐತಿ. ಈಗ ನಮಗ ಈ ಮನೆಯೊಳಗ ಯಾವ ಹಕ್ಕು ಇಲ್ಲ, ಆದ್ರೂ ನಾವು ಸೊಕ್ಕಿನ ಹಿಂಗೆಲ್ಲ ಮಾತಾಡಿದ್ರೆ ಅದು ನಮ್ಮದು ತಪ್ಪು, ಹೌದಲ್ಲೋ? ಗೌರಿ ಯಾಕವ್ವ, ಯಾಕ ಕಳ್ಕೊಂತ ಬಂದೀವ? ಏನಾತವ್ವ? ಯಾಕವ್ವ ಗೌರವ್ವ, ಏನಾತವ್ವ ಮಗಳೇ, ಏನಾತು? ನನ್ನ ಬಾಳೆ ಹಾಳಾಗ ಹೋತ್ರಪ್ಪ, ಹಾಳಾಗ ಹೋತು. ಅಂದ್ರೆ ನೀವೇನೋ ನನ್ನ ಗಂಡಗ 5,000 ರೂಪಾಯಿ ವರದಕ್ಷಿಣೆ ಹಣ ಕಡಿಮೆ ಕೊಟ್ಟಿದ್ರೆ ಅಂತ, ಅದನ್ನ ತಗೊಂಡು ಬರ್ಲಾರ್ದ ನಮ್ಮ ಮನೆಯೊಳಗ ಕಾಲಿಡ್ಬೇಡ ಅಂತ ಹೇಳಿ ಮನೆಯಿಂದ ನಾನು ಹೊರಗ್ ಹಾಕಿಬಿಟ್ರಪ್ಪ, ಹೊರಗ್ ಹಾಕಿಬಿಟ್ರು. ಅಯ್ಯವ್ವ ಮಗಳ, ಎಂಥ ಗೋಳು ಬಂತವ ನಿನಗ, ಎಂಥ ಗೋಳು ಬಂತು? ಯವ್ವ ನಮ್ಮ ಮಾವಗ ಆರಾಮಿಲ್ಲ ಅಂತ ಹೇಳಿ ನೀವು ಲಗ್ನಕ್ಕೆ ಹಾಕಿದ ಆಭರಣ ಎಲ್ಲ ಕೊಟ್ಟರು ಸಹಿತ
ವರದಕ್ಷಿಣೆ ಪೂರ್ತಿ ತರಲಾರ್ದ ಈ ಮನೆಗೆ ನೀನು ಬರಂಗಿಲ್ಲ ಅಂತ ಹೇಳಿಬಿಟ್ರವ. ಹೆಂಗಾರ ಮಾಡಿ ನನ್ನ ಬಾಳೆ ಸರಿ ಮಾಡ್ರವ, ಸರಿ ಮಾಡ್ರಿ. ನಿನಗೆ ಬಾಳು ಕೊಡುವಷ್ಟು ಹಣ ನನ್ನಲ್ಲಿ ಇಲ್ಲವ ಮಗಳ. ನಿಮ್ಮಣ್ಣ ಅದಾನಲ್ಲ, ಅವನ ಹತ್ರ ಕೇಳವ. ಪ್ರೀತಿ ಅಣ್ಣ ತನ್ನ ತಂಗಿಗೆ ಕೊಡಕ್ ಒಲ್ಲೆ ಅಂತ ಅನ್ನು, ಕೇಳವ ಕೊಡ್ತಾನ ಕೇಳು. ಅಣ್ಣ ಏ ಅಣ್ಣ, ನನ್ನ ಬಾಳೆ ಸರಿ ಮಾಡೋಯಪ್ಪ, ನಿನ್ನ ಕಾಲಿಗೆ ಬೀಳ್ತೀನೋ. ಸರಿ ಆ ಕಡೆ ಯಾರ ನಿನ್ನ ಅಣ್ಣ? ಪರದೇಶ ಆಗಿದ್ ನೀನು ಜೋಪಾನ ಮಾಡಿ ಲಗ್ನ ಮಾಡಿಕೊಟ್ಟದ್ದು ಒಡೆದು, ವರದಕ್ಷಿಣೆ ಹಣ ನೀನು ಸಾಕು ತಂದು ಕೊಡಕ್ ಆಗ್ಲಿಲ್ಲ ಅಂದ್ರೆ ಕೂಲಿನೋ ನಾಲಿನೋ ಮಾಡಿ ರೊಕ್ಕ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ಭಿಕ್ಷುಕರಿಗತೆ ನೀನು ಸಾಕು ತಂದು ನನ್ನ ಹತ್ರ ಕಳಿಸಿದ್ರೆ ನಾ ಏನ ಮಾಡ್ಲಿ? ಬಲವಂತ ನಿನ್ನ ಹಣ ತಂದಿಗೆ ಭಿಕ್ಷುಕರು ಅಂತೇನು? ನೋಡುವ, ನಿನಗ ಅಪ್ಪಗ ಊಟಕ್ಕೆ ಹಾಕಾಕತ್ತೇನೆ. ಮತ್ ಮತ್ತೆ ನನ್ನ ಗೆಳೆಯಾಗ 1,000, ಜಾತ್ರಿ ದೇಣಿಗೆ 1,000, ಈಗ ನನ್ನ ಸಾಕು ಮಾಡಿ 5,000 ಕೊಡು ಅಂತ ಕೇಳ್ಕೊಂತ ಹೋದ್ರೆ ನಾ ಏನ್ ಮಾಡ್ಲಿ? ಇನ್ನೊಂದ್ಸಾರ ಈ ಮನೆಯೊಳಗೆ ಹಿಂಗೆಲ್ಲ ನಡೆದ್ರಪ್ಪ ಏನ್ ಮಾಡ್ತೀಯೋ? ನಿನ್ನ ಹಡದವ್ರನ್ನ ಮನೆಯಿಂದ ಹೊರಗೆ ಹಾಕಿ ಬಿಡ್ತೀಯೇನು? ಹೊರಗೆ ಹಾಕೋದು ಅಷ್ಟೇ ಅಲ್ಲ, ಕುತ್ತಿಗೆ ಕೈ ಕೊಟ್ಟು ಹೊರಗೆ ದಬ್ಬಿ ಬಿಡ್ತೀನಿ ಅಂದೆ. ಬಲವಂತ ರಾಜಿ, ರಾಜಿ ಇಲ್ಲಿಗೆ ಮನೆ ಋಣ ತೀರ್ತು ರೆಡಿ. ಹೊಟ್ಟ್ಯಾಗ ಹುಟ್ಟಿದ ಮಗಲಿಂದ ಇಂಥ ಮಾತು ಅನಿಸ್ಕೊಂಡು ಇಂದು ಈ ಮನೆ ಆಗಿರೋದು ಬೇಡ ರೆಡಿ, ನಡಿ ಹೋಗು. ನಾವು ಅಲ್ರಿ ಮಗಳನ್ನ ಕಟ್ಕೊಂಡು ಇಲ್ಲಿಂದ ಎಲ್ಲಿಗೆ ಹೋಗೋದ್ರಿ? ಈಗ ನೀನು ಬಲವಂತ ಕೂಲಿನೋ ನಾಲಿನೋ ಮಾಡ್ರಿ ಅಂತೆ, ಅವಂತ ಗಂತ ಮಾಡುನು. ಕೂಲಿ ನಾಲಿ ಮಾಡಿ ರೊಕ್ಕ ಕೂಡಿಸಿ ಮಗಳನ್ನ ಗಂಡನ ಮನೆ ಕಳಿಸುನು. ಇಲ್ಲ ಅಂದ್ರೆ 3 ಮಂದಿನ ವಿಷ ತಗೊಂಡು ಸತ್ ಹೋಗ್ಬಿಡು ನಡಿ. ಅಲ್ರಿ ನಾ ಹೇಳೋದಾದ್ರೆ ಕೇಳ್ರಿ. ಇಲ್ಲಿ ಕರದಿ ಕಪ್ಪೂರ ಉಂಟು, ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು, ತಿರಿದು ತಿನ್ನುವವರಿಗಿಂತ ಜಗದಿ ಶ್ರೀವಂತರಾರು ಸರ್ವಜ್ಞ. ನಡಿ ರಾಜ, ವಾ ಗೌರವ ಬಾರ್ವ ಬಾಹುಗಳು. ಭಿಕ್ಷಾ ಬೇಡ ಹೊತ್ತು ಬಂದ್ರು ನಮ್ಮಪ್ಪ ಸರ್ವಜ್ಞನ ವಚನ ಬಿಡುದಿಲ್ಲ. ಶ್ರೀಕಾಂತ, ಶ್ರೀಕಾಂತ. ಶ್ರೀಕಾಂತ್ ಮಗನೇ. ಶ್ರೀಕಾಂತ್ ಯಾರು? ಅರೆ ಅವ್ವ ಅಪ್ಪ, ಯಾವಾಗ ಬಂದ್ರಿ? ಅಲ್ಲ ನನ್ನ ಅಡ್ರೆಸ್ ನಿಮಗೆ ಹೆಂಗ್ ಸಿಕ್ತು? ಅದಪ್ಪ ಹುಬ್ಬಳ್ಳಿ ಪೇಟೆ ಕಾಳು ಕಡೆ ಮಾರಕ್ ಬರ್ತಾನಲ್ಲೋ ನಮ್ಮ ಪೂಜಾರತ್ನವ್ರ ಮಗ, ಅವ ಕೊಟ್ನಪ್ಪ ನಿನ್ನ ಅಡ್ರೆಸ್. ಅಲ್ಲೇ ಗೌರಿ, ಅಪ್ಪ ಅವನ ಜೊತೆಗೆ ನೀನು ಬಂದಿಯನ? ಹೆಂಗದ ನಿನ್ನ ಗಂಡ? ಅಲ್ಲೇ ಇವನ ನಿಂತ ಮಾತಾಡಕ್ ಹತ್ತಿರಲ್ಲ, ಕುಂಡ್ರಿ ಕುಂಡ್ರಿ ಬರ್ರಿ ಕಡೆ. ಇರ್ಲಿ, ಮತ್ತ ಅಣ್ಣ ಹೆಂಗದನ್ಪ? ಶ್ರೀಕಾಂತ ನಿಮ್ಮ ಅಣ್ಣನ ಜಿಪ್ಪುಣ ಬುದ್ಧಿ ನಿನ್ ಗೊತ್ತೈತಿ, ಈಗ ಇನ್ನೊಂದಿಟ್ಟು ಹೆಚ್ಚಾಗ್ಬಿಟ್ಟೈತಪ್ಪ. ಅದಿರ್ಲಿ ಬಿಡವ, ಗೌರಿ ಯಾಕೋ ಮೌನ್ ಗೌರಿ ಆಗಲ್ಲ. ಯಾಕ್ ಗೌರಿ, ಏನಾಗೈತಿ? ಖರೆ ಹೇಳಬೇಕು ಅಂದ್ರೆ ಶ್ರೀಕಾಂತ, ನಾವ್ ಇಲ್ಲಿಗೆ ಬಂದದ್ದ ಆಕೆ ಸಲುವಾಗಿಪ್ಪ. ಅಲ್ಲ ನಿನಗೂ ಗೊತ್ತೈತಿ ವಿಷಯ. ಹಂಗಲ್ರಿ, ನೀ ಸುಮ್ಮನೆ ಇರ್ತೀಯೇನು? ನೋಡ್ ಶ್ರೀಕಾಂತ, ವರದಕ್ಷಿಣೆ ವ್ಯವಹಾರದಾಗ ನಿನ್ನ ತಂಗಿಗೆ ಹಣ ಕೊಡುವಾಗ 5,000 ಕಮ್ಮಿ ಕೊಟ್ಟಿದ್ವಲ್ಲ, ಅದ ಆಕೆಗೆ ಮುಳುವಾಗಿ ಕೂತ್ಕೊಂಡತಪ್ಪ. ಆದ್ರೆ ಈಗೇನಾಯ್ತು? ಬರೀ 5,000 ವರದಕ್ಷಿಣೆ ಕಮ್ಮಿ ಕೊಟ್ಟಿವಿ ಅಂತ ಹೇಳಿ ನಿನ್ನ ಪ್ರೀತಿ ತಂಗಿನ ಹೊರಗೆ ಹಾಕ್ಯಾರ ನೋಡು, ಹೊರಗೆ ಹಾಕ್ಯಾರ. ಹೌದಪ್ಪ ಗೌರಿ ಮಾರಿ ನೋಡು ಶ್ರೀಕಾಂತ ಹೆಂಗ ಆಗೈತಿ, ಅಕ್ಕಿ ಬಾಳೆ ಸುದ್ದ ಮಾಡಬಾರಪ್ಪ. ಗೌರಿ ಪರದೇಶ ಆದ್ರೂ ನನಗ ತಂಗಿನ, ಆದ್ರೆ ಏನ್ ಮಾಡ್ಲಿ, ರೊಕ್ಕೆಲ್ಲ ನನ್ನ ಹೆಂಡತಿ ಹತ್ರ ಇರ್ತಾವ. ಈಗಾಗ್ಲೇ ದೊಡ್ಡದೊಂದು ಕಾಂಟ್ರಾಕ್ಟ್ ಹಿಡಿಬೇಕಂತ ಹೇಳಿ ರೊಕ್ಕ ತಗೊಂಡು ಹೋಗ್ಯಾಳ, ಅದೇನಾದ್ರೂ ಸಿಕ್ತು ರೊಕ್ಕ ಸಿಗಂಗಿಲ್ಲ, ಸಿಗ್ಲಿಲ್ಲ ಅಂದ್ರ ರೊಕ್ಕ ಸಿಗತಾವ. ಹೌದೇನು, ಅದಾತ್ ಬಿಡಪ್ಪ. ಸೊಸಿ ಹೆಂಗದಾಳಪ್ಪ ನಾವು ಕೇಳಿ ನೋಡು. ಸೊಸಿ ಹೆಂಗ್ ನೆನಪಾಗ್ತಾಳ? ಮನಿ ಹೋಳ್ ಮಾಡಿ ಹಾಳ್ಗೆಡುವುದಕ್ಕೆ ನಾನು ನಿಮ್ ಮಗನ ಬೇರೆ ಹಾರಿಸ್ಕೊಂಡು ಬಂದಿನಿ. ಯಾಕ್ರಿ ಅತ್ತಿಯವ್ರ, ಯಾವಾಗ ಬಂದೇವ ಮಾದೇವಿ? ನೀವು ನಿಮ್ ಮಗನ ಹತ್ರ ಗೌರಿ ಸಲುವಾಗ ರೊಕ್ಕ ಕೇಳಕ್ ಹತ್ತಿದ್ರಲ್ಲ, ಆವಾಗ ಬಂದೆ. ಕಾಂಟ್ರಾಕ್ಟ್ ಹಿಡಿತೇನಂತ ಹೋಗಿದ್ಯಲ್ಲ, ಏನಾತು? ಕಾಂಟ್ರಾಕ್ಟ್ ನಮಗಾಗೈತ್ರಿ. ಇವತ್ ರಾತ್ರಿನೇ ಬೆಂಗಳೂರಿಗೆ ಹೋಗಿ ಕಾಂಟ್ರಾಕ್ಟ್ ಸಹಿ ಹಾಕ್ಸ್ಕೊಂಡ್ ಬಂದ್ಬಿಟ್ರೆ ನಾವು ಲಕ್ಷಾಧೀಶರಲ್ಲ ಕೋಟ್ಯಾಧೀಶರಾಗ್ತೀವಿ ಕಾಂಟ್ರಾಕ್ಟ್ ಇಂದ. ಶ್ರೀಕಾಂತ ಹಂಗಾರ ನೀವು ಇವತ್ತ ಬೆಂಗಳೂರಿಗೆ ಹೋಗ್ತೀರೇನಪ್ಪ? ಹೌದ್ರಿ ಅತ್ತಿಯವ್ರ. ಅಲ್ಲ ನಾವು ಯಾವ್ದೋ ವಿಚಾರಕ್ಕೆ ಬಂದಿದ್ವಿ. ನನಗೆ ಗೊತ್ತಾತ್ರಿ ಗೌರಿ ಬಾಳ ಹಾಳಾಗಕ್ ಹತ್ತೈತಿ ಅಂತ. ಆದ್ರೆ ನಿಮ್ಮ ಸಾಕು ಮಗಳ ಬಾಳೆಗಿಂತ ನಮಗ ನಮ್ಮ ಕಾಂಟ್ರಾಕ್ಟ್ ದೊಡ್ಡದ್ ನೋಡ್ರಿ.
ಈ ಕಾಂಟ್ರಾಕ್ಟ್ ನಮಗೆ ಸಿಗಲಿಲ್ಲ ಅಂದ್ರೆ ನಾಳೆ ನಾವು ಬೀದಿ ಭಿಕಾರಿಗಳಾಗ್ತೀವಿ. ಶ್ರೀಕಾಂತ ಶ್ರೀಕಾಂತ, ಆಕಿ ನಿನ್ನ ಪ್ರೀತಿ ತಂಗಿನು. ಹೌದಪ್ಪ, ಅದೆಲ್ಲ ಖರೆ. ಆದ್ರೆ ಕಾಂಟ್ರಾಕ್ಟ್ ಸಿಗದ ಹೋದ್ರ ನಾವು ಕಂಗಾಲಾಗ್ತೇವೆ. ಆಕಿ ಬಾಳ ಖರೆ ಹಾಳಾಕೈತಿ, ಆದ್ರ ಆಕಿ ಜೊತೆಗೆ ನಮ್ ಬಾಳು ಹಾಳು ಮಾಡ್ಕೊಳ್ಳೋಣ. ಹೆಂಗ ಸರಿ ರೀ ತಗರಿ, 200 ರೂಪಾಯಿ ಅದಾವು. ಸಿದ್ಧಾರೂಢ ಮಠ, 3,000 ಮಠ, ಉಣಕಲ್ ಸಿದ್ದಪ್ಪಜ್ಜನ ಮಠ ನೋಡ್ಕೊಂಡು ಊರ್ ಸೇರಿ. ಅಲ್ಲ ಮಾದೇವಿ, ಇವತ್ತ ಮೊದ್ಲೇ ಸಲ ಬಂದಾರ, ಅವ್ರಿಗೊಟ್ಟು ಊಟದ ಈಗ ಹಣ ಕೊಟ್ಟಿಲ್ಲನ್ರಿ, ಹಣ ಒಳಗೊಂಡು ಹೋಗ್ತಾರ ಹೇಳ್ರಿ. ನೀವು ಮೊದ್ಲು ನೋಡ್ರಿ, ಇವತ್ತ ನಾವು ಬೆಂಗಳೂರಿಗೆ ಹೋಗ್ಬಿಡ್ಬೇಕು. ಶ್ರೀಕಾಂತ ಶ್ರೀಕಾಂತ ನೋಡ್ರಿ ಒಳಗೆ. ಅಲ್ಲ ರಾಜಿ, ಒಬ್ಬ ಮಗನ ಹತ್ರ ಉಂಡದ್ದು ಸಾಕು, ಇನ್ನೊಬ್ಬ ಮಗನ ಹತ್ರ ಹೋಗೋದು ಬೇಡ ಅಂದೆ. ಕೇಳ್ದೆ ನೀನು ಕೇಳ್ದೆ ಏನ್ರಿ? ಈಗ ನಮಗ್ ಯಾರು ಇಲ್ಲೇನ್ರಿ? ಯವ್ವ ಬೇಯವ್ವ, ನಿಮ್ಮಂತ ದೊಡ್ಡ ಗುಣದ ತಂದೆ ತಾಯಿಗೆ ಇಂಥ ಮಕ್ಕಳು ಹುಟ್ಟಬಾರ್ದಾಗಿತ್ತವ, ಹುಟ್ಟಬಾರ್ದಾಗಿತ್ತು. ಯಪ್ಪ ಯವ್ವ, ಮತ್ ನಾ ಏನಾರ ತಪ್ಪಂದೇನೋ? ಇಲ್ಲವ ಮಗಳ, ಬರೋಬ್ಬರಿನ ಅಂದಿಯವ್ವ, ಬರೋಬ್ಬರಿನ ಅಂದಿದಿ. ಹಿಡಿ, ನಿಮ್ಮಣ್ಣ ದೊಡ್ಡ ಮನಸ್ಸು ಮಾಡಿ 200 ರೂಪಾಯಿ ಕೊಟ್ಟಾನ, ಅಲ್ಲೇ ಇಟ್ಟು ನಡೆದು ಬಿಡವ. ಹೋಗುನು, ಮುಂದೆ ದೇವ್ರಿಟ್ಟಂಗೆ ಹಾಕೈತಿ, ಬಾರವ ದೇವ್ರಿಟ್ಟಂಗೆ ಹಾಕೈತಿ. ನಡಿ ರಾಜ, ಹೋಗುನು. ನಡ್ರಿ ಹೋಗುಣ. ಹನುಮಂತ, ಲೇ ಹನುಮಂತ, ಏ ಬಾರ್ಲೇ ಇಲ್ಲಿ, ನಾನು ನಿನ್ ಕೂಡ ಬಹಳಷ್ಟು ಮಾತಾಡೋದೈತಿ, ಬಾರು. ಇದಕ್ಕೆ ನಾನೇನ್ ಅನ್ಬೇಕು? ಅಲೇ ಇವನ ಏನ್ ಅನ್ಬೇಕು ಅದನ್ನ ಅನ್ಯಾಕಂತ ಬಂದರ ಬಾರ್ಲೇ ಇಲ್ಲಿ. ಬಲವಂತಪ್ಪ, ಓ ಬಲವಂತಪ್ಪ, ಭೇಷ್ ಭೇಷ್. ಹಾ ಬರ್ರಿ ಭೇಷ್ ಭೇಷ್ ಪೂಜಾರ ಬರ್ರಿ. ಏನಾತು, ಏನಾಗ್ಬಾರ್ದಾತು ಅಂದೆ. ತಂದೆ ಹುಬ್ಬಳ್ಳಿಗೆ ಹೋಗಿದ್ರಂತಪ್ಪ. ಹಾ, ನೀವು ಬಂದ ಕೂಡಲೇ ಇದೋ ವಿಷಯ ಇರ್ತೈತಿ ಅಂತ ಗೊತ್ತಾತು. ಯಾಕಂದ್ರ ನೀವು ನಮ್ಮ ಅಪ್ಪನ ಗೆಳೆಯಾರ ನೋಡ್ರಿ, ನೋಡ್ರಿ ಶ್ರೀಕಾಂತ್ ಹತ್ರ ರೊಕ್ಕ ಕೇಳಕ್ ಹೋಗ್ಯಾರ. ಯಾಕಂದ್ರ ಲಕ್ಷಗಟ್ಟಲೆ ರೊಕ್ಕ ಮೊದಲ ಕೊಟ್ಟಿದ್ರು ನೋಡ್ರಿ. ಅವನು ರೊಕ್ಕ ಕೊಟ್ಟಿಲ್ಲ, ಗೌರಿ ಜೀವನನೂ ಬರಾಬರಿ ಆಗ್ಲಿಲ್ಲ, ಅದಕ್ಕ ನಿನ್ ತಂದೆ ತಾಯಿ ಕೂಲಿ ಮಾಡಕ್ ಹತ್ಯಾರಪ್ಪ. ಹಾಳಾಗ್ ಹೋಗ್ಲಿ ಬಿಡ್ರಿ, ನಿಮಗ್ಯಾಕ ಅವ್ರ ಚಿಂತೆ, ಮಗ ಅದ ನನಗ ಇಲ್ಲ. ಹಂಗಲ್ಲಪ್ಪ, ಹಿರೇ ಮಗ ನೀನು, ನೀನೇ ಹಿಂಗಂದ್ರೆ ಹೆಂಗ? ಉಂಡ ಆರಾಮ್ ತಗೊಳ್ಳೋ ವಯಸ್ಸಿನಾಗ ಹಿಂಗ ಕಲ್ಲೋರೋದು, ಗೌಂಡಿ ಕೆಲಸ ಮಾಡೋದು, ಅದನ್ನ ನೀನ್ ನೋಡ್ಕೊಂತ ನಕ್ಕೊಂತ ಓಡಾಡೋದು, ಚಚ ನನಗ್ಯಾಕ ಈ ಸರಿ ಕಾಣುವಲ್ ನೋಡತ್ತ. ನೋಡ್ರಿ ಪೂಜಾರ, ವೇಷ್ ವೇಷ್, ಉಂಡ ಆರಾಮಿರ್ರಿ ಅಂತ ನಾ ಅಂದೆ. ಅವರು ಕುಂತ್ರ ರೊಕ್ಕ, ನಿಂತ್ರ ರೊಕ್ಕ, ಗೆಳೆಯನ್ ಸಾಲ ಐತಿ, ಜಾತ್ರಿ ದೇಣಿಗೆ ರೊಕ್ಕ ಬೇಕು, ಗೌರಿಗೆ ವರದಕ್ಷಿಣೆ ರೊಕ್ಕ ಕಡಿಮೆ ಬಿದ್ದೈತಿ ಅಂತ ದುಂಬಾಲ್ ಬಿದ್ರು. ನಂದು ತಲೆ ಕೆಡ್ತು, ನಡ್ರಿ ಹೊರಗ ಅಂದೆ. ಇದ್ರಂಗ ನಂದೇನ್ ತಪ್ಪೈತ್ರಿ? ಆದ್ರೂ ಬಲ್ವಂತಪ್ಪ, ಆದ್ರೂ ಇಲ್ಲ, ಗೌಡ್ರ ಕ್ವಾಡ ಇದ್ರೂ ಇಲ್ಲ, ನನಗ ನಮ್ಮ ಅಪ್ಪಗ ಅವಾಗ ಸಂಬಂಧನ ಇಲ್ಲ. ಹ್ಮ್, ನೀವು ನಡೀರಿನ. ಬೇಷ್ ಬೇಷ್, ಆತಪ್ಪ ಹೋಗಿ ಬರ್ತೇನೆ. ಬೇಷ್ ಬೇಷ್. ಹಣವಂತ ಗೊತ್ತಾತನ್ಲಿ ನಾ ಏನೇನ್ ಮಾಡೀನಿ ಅಂತ. ಹೌದು ಬಿಡ್ಲೆ, ನಾನು ಒಂದೊಂದು ಪೈಸ ಜಮಾ ಮಾಡಕತ್ತೇನೆ, ಇವರು ಧಾಮ್ ಧೂಮ್ ಅಂತ ಹೇಳಿ ಖರ್ಚು ಮಾಡಕತ್ತಾರ, ಅದಕ್ಕ ಅಪ್ಪನ ಅವನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ಇದಕ್ಕ ನಾ ಏನು ಮಾಡಲಿ? ನನಗಂತೂ ಖುಷಿ ಆಗ್ತದಪ್ಪ, ನಿನಗೇನು ಮಾಡ್ಬೇಕು ಅನಿಸ್ತೋ ಅದನ್ನ ನೀನು ಮಾಡು. ಹಂಗಾರ ಬರೋಬ್ಬರ ನಿಂದ್ರಿ. ಎಲ್ಲ ಇವನ ಯಾಕೋ ಇವತ್ತು ಒಂದು ಮಾತು ಹೆಚ್ಚ ಆಡಿದೆಲ್ಲ. ಆತಪ್ಪ ನೀ ಹೇಳ್ದಂಗೆ ನಿಂದಿರ್ತೀನಿ, ಆತಿಲ್ವ? ಹಾ ಬರೋಬ್ಬರ ನಿಂತ್ಯ ಮಗನ. ಲೇ ಬಲವಂತ, ನಿನ್ನಂಥ ಪಾಪಿಗೇಡಿಗಳಿಗೆ ಏನು ಮಾಡ್ಬೇಕು ಗೊತ್ತೇನು? ಸರ್ದು ನಿಂತ ಕಪಾಲಕ್ಕೆ ಹಿಂಗ್ ಹೊಡಿಬೇಕು. ತಗೋ ಮಗನ, ಲೇ ತಗೋ ಮಗನ. ನೀನು ನೀನು ನನಗೆ ಹೊಡೆದೇನ್ಲಿ? ಲೇ ನಿಮ್ಮನ್ನ ಹೆತ್ತು ತುತ್ತನ್ನ ನೀಡಿ ಬೆಳೆಸಿ ತಮ್ಮ ಆಸ್ತಿನೆಲ್ಲ ನಿಮ್ಗೆ ದಾರಿ ಎರೆದ್ರಲ್ಲಿ, ಅವರಿಗೆ ತುತ್ತನ್ನ ಹಾಕಲಾರ್ದ ನಿಮ್ಮಂಥ ನೀಚರನ್ನ ಚಾಂಡಾಲ್ರನ್ನ ಹಂಗೆ ಬಿಡಬಾರ್ದಲ್ಲಿ, ಹಿಂಗ್ ಹೊಡಿಬೇಕು. ತಗೋ ಮಗನ. ಅಯ್ಯೋ ತಗೋ ಹಡಿಬೇ. ಏನ್ರಿ ನಿನ್ ರುದ್ರಾವತಾರ, ಎಂದು ಒಂದು ಮಾತಾಡೋದು ಮನುಷ್ಯ ನೀನು ಇವತ್ತ ನೀನು? ಲೇ ಬಲವಂತ, ನೀನು ನನ್ನ ಆತ್ಮೀಯ ಗೆಳೆಯ, ಯಾವತ್ತಾದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳು ನೋಡಿದ್ಯಂದ್ರೆ? ಲೇ ಜಗತ್ನಾಗ ದೇವ್ರ ಇಲ್ಲ, ಇನ್ನು ದೇವ್ರಂತ ಇದ್ರೆ ತಂದೆ ತಾಯಿಗಳು ಅವ್ರಿಗೆ ಅನ್ಯಾಯ ಮಾಡಿ ನರಕಕ್ಕೆ ಹೋಗ್ಬೇಡ ಮಗನ, ಹೋಗು. ಅವ್ರನ್ನ ಚಂದಾಗಿ ಜೋಪಾನ ಮಾಡು, ಹೋಗ್ಲಿ ಹೋಗು. ಬಲವಂತಪ್ಪ ಬಲವಂತಪ್ಪ, ನಿಮ್ಮಪ್ಪಗ ಆಕ್ಸಿಡೆಂಟ್ ಆಗಿತ್ತಪ್ಪ, ಕಾರಿನ ಕೆಳಗೆ ಸಿಕ್ಕು ಪೆಟ್ಟು ಬಾಳ ಬಿದ್ದೈತಿ, ದವಾಖಾನಿಗೆ ಹಾಕ್ಯಾರಪ್ಪ. ಲಗುನ್ ಬಾರ ಮಗನ, ಲಗುನ್ ಬಾ. ಏನ್ ಮಾತಾಡಕತ್ತೀವಿ ನೀನು? ಹೌದಪ್ಪ, ಪರಿಸ್ಥಿತಿ ಬಾಳ ಗಂಭೀರ ಆಗೈತಿ, ಸಾವು ಬದುಕಿನ ನಡುವ ನರಳಾಕತ್ತಾರೋ. ಅವ್ರನ್ನ ಉಳಿಸೋ ಮಗನ, ಉಳಿಸಪ್ಪ. ನಿನ್ನ ತಂಗಿ ಗೌರಿ ರಕ್ತ ಕೊಟ್ಟಾಳ, ಸ್ವಲ್ಪ ಸುಧಾರಿಸ್ಕೊಂಡಾರಪ್ಪ. ಲೇ ಲೇ ಬಲವಂತ,
ಅವ ಓಡ್ಕೊಂತ ಬಂದಳ. ಹೋಗಲಿ, ಈಗಾರ ನಿಮ್ಮಪ್ಪನ ಜೋಪಾನ ಮಾಡಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲಿ. ಹೋಗಲಿ, ಹೋಗೋಯಪ್ಪ ಹೋಗೋ. ಹಣಿಮೆ, ಈ ಸದ್ಯಕ್ಕೆ ಹೊಂಟೆ ಯವ್ವ, ಲಗುನ ನಡಿಬೆ, ಅಪ್ಪನ ಉಳಿಸು ನಡಿಬೆ, ನಡಿಬೆ ಯವ್ವ. ಶ್ರೀಕಾಂತ, ನೀ ಯಾವಾಗ ಬಂದ್ಯೋ? ಅಪ್ಪಗ ಪೆಟ್ಟು ಬಿದ್ದತ್ತಂತ ಫೋನ್ ಮಾಡಿದ್ರು, ಕಾರ್ ತಗೊಂಡು ಬಂದ್ಬಿಟ್ನಿಪ್ಪ. ಅಳಬೇಡವಾ, ನಾ ಡಾಕ್ಟರ್ ಹತ್ರ ವಿಚಾರ ಮಾಡೇನಿ, ಅವರು ಆರಾಮಕತ್ತೆ ಅಂತ ತಂದಾರ. ನೋಡಿಲ್ಲೇ, ಔಷಧಿ ತರಕಂತೇಳಿ ಚೀಟಿ ಕೊಟ್ಟಾರ. ಹೋಗು, ಹೋದವನಿಗೆ ಹೋಗಿ ನಾನು ಔಷಧಿ ತಗೊಂಡು ಬರ್ತೀನಿ, ನೀವು ಒಳಗೆ ನಡಿಬಾ, ನೀವು ಒಳಗೆ ನಡಿಬೆ. ಅಳಬೇಡ, ಅಲ್ಲೇ ಅದಾಳು, ಹೋಗು. ಯಾಕೋ ಶ್ರೀಕಾಂತ, ಅದು ಡಾಕ್ಟರ್ ಔಷಧ ತರ ಕೇಳ್ಯಾರ, ರೊಕ್ಕ ಕೊಡ್ತೀನಿ ಒಂದಿಟ್ಟು. ನಾ ಎಲ್ಲಿಂದ ಕೊಡ್ಲಿಪ್ಪ ಸದ್ಗುರುವೆ? ಮನೆಯನ್ ರೊಕ್ಕ ಬಂಗಾರ ವೈದವ ನೀನು, ಕಮತ ಮಾಡೋರ ಹತ್ರ ಕಾಳು ಕಡೆ ಇರ್ತಾವಪ್ಪ, ರೊಕ್ಕ ಎಲ್ಲಿಂದ ಬರ್ಬೇಕು? ನನ್ನ ಮಾತು ಕೇಳಿಲ್ಲ. ಈಗ ಅಪ್ಪನ ಪರಿಸ್ಥಿತಿ ಗಂಭೀರ ಆಗಿದೆ. ಸಾಕು ಮಗಳು ಗೌರಿ ರಕ್ತ ಕೊಟ್ಟು ತನ್ನ ಋಣ ತೀರಿಸ್ಯಾಳ. ನಾವು ಹಟ್ಟಿಲಿ ಹುಟ್ಟಿದ ಮಕ್ಕಳು, ನಾವು ಒಟ್ಟು ಅವನ ಋಣ ತೀರಿಸ್ಬೇಕ ಬೇಡ? ನೋಡು, ಮತ್ತ ಇದೇ ರೀತಿ ಪರಿಸ್ಥಿತಿ ಮುಂದುವರಿತು, ನಾನು ಸಹಾಯ ಮಾಡೋದಿಲ್ಲ, ನೀನು ಮಾಡಬೇಡ, ಆತಿಲ್ಲ ತಾಯಿಲ್ ರೊಕ್ಕ. ಹಿಂಗ ಹಂಗಂದ್ರೆ ಅಡ್ಡಿ ಇಲ್ಲ. ತಡಿ, ಇದು ಒಂದ್ 100-200 ರೂಪಾಯಿ ಅದ ನೋಡ್ಪ, ತಗೊಂಡ್ಬಿಡಿ. ನಾ ಲಗುನ ಹೋಗಿ ಔಷಧ ತಗೊಂಡ್ ಬರ್ತೇನೆ. ತಾತ ಆತ. ಯವ್ವ ಬೇ, ಯವ್ವ ಅಣ್ಣಂದ್ರು ಅಪ್ಪಗ 400 ರೂಪಾಯಿ ಅಷ್ಟ ಖರ್ಚು ಮಾಡ್ತಾರಂತ, ಮುಂದೆ ಮಾಡಂಗಿಲ್ಲಂತ ಬೇ. ಇಬ್ರು ಕೂಡಿ ಅಲ್ಲಿ ಮಾತಾಡಕತ್ತಿದ್ರು, ನನ್ನ ಮಕ್ಕಳು ಇಂಥ ಮಾತಂದ್ರ ಹೊಟ್ಟಿ ಹರಿದ ಹಡ್ದ ಮಕ್ಕಳು ಹರಿ ಹಾಯಾಕತ್ರು. ಆದ್ರೆ ಅದ ಜೋಪಾನ್ ಮಾಡಿದ ಹುಡುಗಿ ನೀನು, ಅಪ್ಪಗ ರಕ್ತ ಕೊಟ್ಟು ಅಪ್ಪನ ರೀಡ ಮುಟ್ಸಕತ್ತಿದ್ದಲ್ವ. ಇರ್ಲಿ ಇರ್ಲಿ, ಅವ್ರು ಬರ್ಲಿ, ಒಂದ್ ಕೈ ತಗೊಂತೀನಿ ತಡಿ. ಯವ್ವ ಬೇಡ್ಬೇ, ಯವ್ವ ಬೇಡ. ಇಲ್ಲೋಡು, ಈಗಂತೂ ಔಷಧ ತರಕ್ ಹೋಗ್ಯಾರ ತಡಿ, ಮತ್ತ ನೀ ಏನಾರ ಸಿಟ್ಟಿಗೆದ್ರೆ ಆ ಔಷಧನು ಸಿಗುದಿಲ್ಲ, ಆಮೇಲೆ ಮಾತಾಡುವಂತ ತಡಿ. ಹೌದವ್ವ ಹೌದು, ಅದು ಖರೇನ ಮಗಳ, ಈಗಂತೂ ಸುಮ್ಮನಾಗೋಣ. ಇಲ್ಲೋಡವ್ವ, ಮುಂದ ಅವ್ರ ಕೈ ಬಿಟ್ರ ನಿಮ್ಮಪ್ಪನ ನಾನು ನೀನು ಭಿಕ್ಷೆ ಬೇಡಾದ್ರೂ ಜೋಪಾನ ಮಾಡೋಣ. ಭಿಕ್ಷೆ ಬೇಡಾದ್ರೂ ಜೋಪಾನ ಮಾಡೋಣ. ಹಂಗಾಗ್ಲಿ, ಮನೆ ಅಳ್ಬೇಡವ. ಶ್ರೀಕಾಂತ, ಶ್ರೀಕಾಂತ, ಏ ಶ್ರೀಕಾಂತ, ಇವ್ನು ಇಲ್ಲೇ ಅದೇನಲ್ಲೋಪ. ಏ ನೀನು ಹುಡುಕಿ ಹುಡುಕಿ ಸಾಕಾತು, ಬಾ ಈ ಕಡೆ. ಇಲ್ಲೇ ಹೇಳ, ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತೀನಿ? ಶ್ರೀಕಾಂತ, ನಮ್ಮಪ್ಪ ನಮ್ಮೆಲ್ಲಾರನ್ನು ಬಿಟ್ಟು ದೂರ ಹೋಗಿಬಿಡ್ತಾನಂತೂ. ಇದನ್ನೇನು ಹೇಳಕತ್ತೀಯೋಪ? ಹೌದು, ಇದೇ ಈಗ ಡಾಕ್ಟ್ರ್ ಹೇಳಿದ್ರು. ಆದ್ರೆ 4-5 ಸಾವಿರ ರೂಪಾಯಿ ಈ ಔಷಧ ತಂದು ಕೊಟ್ರೆ ಉಳಿಸ್ಕೋಬಹುದಂತ. ಹೆಂಗ್ ಮಾಡುದು? ಸಾಯಿ ಮುದುಕಗ್ 4-5 ಸಾವಿರ ರೂಪಾಯಿ ಹಾಳು ಮಾಡೋದ್ರಾಗ ಏನು ಅರ್ಥ ಇಲ್ಲ. 4-5 ರೂಪಾಯಿ ಔಷಧಿ ಆದ್ರೆ ಸಾಕಪ್ಪ. 4-5 ರೂಪಾಯಿ ಔಷಧಿ ಏನು ಹಂಗಂದ್ರೆ? ಏಣ ಅದ 4-5 ಸಾವಿರ ರೂಪಾಯಿ ಇದ್ರ ನನಗ್ ವ್ಯಾಪಾರಕ್ಕೆ ಬರತ್ತಾ, ನಿನ್ನ ಕಂಪ್ತಕ್ಕೆ ಬರತ್ತಾ. 4-5 ರೂಪಾಯಿ ನಿದ್ದೆ ಗುಳಿಗೆ ತಂದ್ರೆ ಸಾಕು, ಮುದುಕ ಸ್ವರ್ಗದಾಗ ಆರಾಮ ಇರ್ತಾನ. ಶ್ರೀಕಾಂತ, ಇದು ಇದು ಚಲೋ ಐತ್ ನೋಡು. ನಿನ್ನ ಬಾಯಾಗಿಂದ ಈ ಮಾತು ಬರಲಿ ಅಂತ ಸುಮ್ಮನಿದ್ದೆ. ಆತಲ್ಲ, ಈಗ ಹೋದವನ ನಿದ್ದೆ ಗುಳಿಗೆ ತಂದು ಬಿಡ್ತೇನೆ, ಯಾರಿಗೂ ಗೊತ್ತಾಗದಂಗ ಬಾಯಾಗೆ ತುರುಕಿ ನೀರು ಹಾಕಿಬಿಡೋನು. ಏನಂತಿದಿ? ಹ್ಮ್, ಲಗುನ ತಗೊಂಡ್ ಬಾರೋ, ಹೋಗು ನಿದ್ದೆ ಗುಳಿಗೆ ಹಾಕಿ ಕಿವಿಯಾಗ ಒಂದು ಸರ್ವಜ್ಞನ ವಚ್ರ ಅಂದ್ರ ಪಟ್ನ ಪ್ರಾಣ ಬಿಡ್ತಾನ ಮುದುಕ. ಏ ಶ್ರೀಕಾಂತ, ಎಷ್ಟೊತ್ತದು ಬರಕ? ಅವ್ವ ಗೌರಿ ಮನೆಗೆ ಜಳಕ ಮಾಡಿ ಬರ್ತೀನಿ ಅಂತ ಹೇಳೋಗ್ಯಾರ. ಹ್ಮ್, ಲಗುನ ನಡಿ, ನಿದ್ದೆ ಗುಳಿಗೆ ಹಾಕಿ ಕೈ ತಕೊಂಡ್ಬಿಡೋಣ. ಏಣ ಇಷ್ಟು ನಿದ್ದೆ ಗುಳಿಗೆ ತರಬೇಕಾದ್ರೆ ಹೆಣ ಬಿದ್ದು ಹೋತ್ ಪಾಯಪ್ಪ, ಯಾಕಂದ್ರೆ ಇಷ್ಟು ನಿದ್ದೆ ಗುಳಿಗೆ ಒಮ್ಗೆ ಯಾರು ಕೊಡೋದಿಲ್ಲೋ. ಬಾಬಾ, ಮೊದಲು ಗುಳಿಗೆ ಹಾಕಿ ಲಗುನ ಕೆಲಸ ಮುಗಿಸ್ಕೊಂಡು ಬಾ. ಅಪ್ಪ ಅಪ್ಪ ಯಪ್ಪ, ಶ್ರೀಕಾಂತ ಗುಳಿಗೆ ತಂದಾನ, ತಗೊಂಡ್ರ ಆರಾಮ ಆಕಿದೆ ಅಂತ ಡಾಕ್ಟರ್ ಹೇಳ್ಯಾರ. ಹೌದಪ್ಪ. ರಾಜಿ ಅವ್ರು ಬರ್ತಾರಪ್ಪ, ನೀ ಗುಳಿಗೆ ತಗೋ. ಬಲವಂತಣ್ಣ ನೀರ್ ತಗೋನಿ. ತಂದೆ ತಂದೆ ಬೇಡ್ರು, ಇಷ್ಟು ಗುಳಿ ಬೇಡ್ರಿ. ಅನ್ಬಾರ್ದಪ್ಪ, ತಗೊಂಡ್ರ ಆರಾಮಾಗತ್ತಂತ ಡಾಕ್ಟರ್ ಹೇಳ್ಯಾರ. ಇವನ ಸಾಯುವಾಗ್ಲೂ ಈ ಮುದ್ದನ್ ಕಿರಿಕಿರಿ ತಪ್ಪಲಿಲ್ಲ ನೋಡು. ಹಿಡಿ ಹಿಡಿ ಶ್ರೀಕಾಂತ, ಹಾಕ್ ಗುಳಿಗೆ ಹಾಕ್ ಹಾಕ್ ನೀರ್ ಹಾಕು ತಗೋ. ಹಿಡಿ ನಡಿ ನಡಿ ಶ್ರೀಕಾಂತ, ಸರ್ವಜ್ಞನ ವಚನ ಈ ಮುದುಕಿನ ಕಿವ್ಯಾಗ ಒಂದ್ ಅಂದು ಬಿಡ್ತೀನಿ, ನೆಮ್ಮದಿಯಿಂದ ಸಾಯಿಲಿ. ಹ್ಮ್ ಹ್ಮ್, ಗುಳಿಗೆ ನುಂಗ್ಯಾನ ಅಂದ್ಬಿಡು, ಏನು ಸ್ವಲ್ಪ ಹೊತ್ತಿಗೆ ಮ್ಯಾಗ ಹೊಕ್ಕಾನ.
ಬಂದುದನೆ ತಾ ಹಾಸಿ ಬಂದುದನೆ ತಾ ಹೊದೆದು ಬಂದುದನೆ ಎಲ್ಲ ನುಂಗಿದರೆ ವಿಧಿ ಕರ್ಮ ನಂದಿ ಹೋಗುವುದು ಸರ್ವಜ್ಞ. ಬಲವಂತಣ್ಣ, ಶ್ರೀಕಾಂತಣ್ಣ, ಅಣ್ಣ, ಅಪ್ಪ, ಅಪ್ಪ, ನಮ್ಮನ್ನೆಲ್ಲ ಬಿಟ್ಟು ಹೋದ್ರಪ್ಪ, ಬಿಟ್ಟು ಏನು ಮಾತಾಡಕತ್ತಿದ್ದೀನಿ ಗೌರಿ ನೀನು? ಶ್ರೀಕಾಂತ, ಶ್ರೀಕಾಂತ, ನಮ್ಮಪ್ಪ ಸತ್ತು. ಶ್ರೀಕಾಂತಣ್ಣ, ಬಲವಂತಣ್ಣ, ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೋ. ನನಗೆ ಡಾಕ್ಟ್ರು ನಿನ್ನೆ ಹೇಳಿದ್ರೇನಪ್ಪ, ನಿಮ್ಮ ಅಪ್ಪಗೆ ದೊಡ್ಡ ಪೆಟ್ಟು ಬಿದ್ದೈತಿ, ಇನ್ನು ಭಾಳ ದಿವಸ ಬದುಕೋದಿಲ್ಲ ಅಂತ. ಹೆಂಗೋ ಶ್ರೀಕಾಂತ, ನಾ ಹೆಂಗ್ ಸಮಾಧಾನ ಮಾಡಿಕೊಳ್ಳು? ಎಂಥ ಸೋಗ್ಲಾಡ್ತಾರ ಕಣ್ಣೀರ್ ಬರಾಕ ಹತ್ತಿ ಅವರು ನಿಮ್ಮ ಕಣ್ಣಾಗ. ಸಕ್ಕರೆ ತುಪ್ಪ ಹಾಕಿ ನಿಮ್ಮನ್ನ ಉಣಿಸಿ ಬೆಳೆಸಿ ದೊಡ್ಡವ್ರನ್ನ ಮಾಡ್ದ. ಆದ್ರೆ ಅವ ಜೀವಂತಿದ್ದಾಗ ಅವನ ಮನಸ್ಸಿಗೆ ಚೂರಿ ಹಾಕಿ ಕೊಂದ್ರಿ. ಅವ್ರಿಗೆ ಸಾವು ಹತ್ರ ಬಂತು ಅಂದಾಗ ಒಂದೇ ಔಷಧಿ ತರ ಯೋಗ್ಯತೆ ಇಲ್ದವ್ರು ನೀವು. ಕೊನೆಗೂ ಅವನ್ನ ವಿಷ ಹಾಕಿ ಕೊಂದ ಬಿಟ್ರಲ್ರೋ, ಕೊಂದ್ ಬಿಟ್ರಿ. ಏನ್ ಮಾತಾಡ್ತಿ ಬೇಗವಾನಿ, ಏನ್ ಮಾತಾಡ್ತಿ? ಹೆಚ್ಚಿಗೆ ಮಾತಾಡ್ಬೇಡ್ರೋ, ಹೆಚ್ಚಿಗೆ ಮಾತಾಡ್ಬೇಡ್ರಿ. ಈಗ ಡಾಕ್ಟರ್ ಹೇಳಿ ಪರೀಕ್ಷೆ ಮಾಡಿಸಿ ನಿಮ್ಮನ್ನ ಜೈಲಿ ಕಳ್ಸೋ ತಾಕತ್ತು ನನಗೈತ್ರೋ, ನನಗೈತಿ. ತಾಯಿ ಅಂದ್ರೆ ಭೂತ ಎಷ್ಟು ಸಹನಿದ್ದಕ್ಕೆ ಇವ್ರನ್ನ ಕ್ಷಮ ಮಾಡ್ಬಿಡುವ, ಕ್ಷಮ ಮಾಡ್ಬಿಡು ಗೌರಿ. ಗೌರಿ, ನಾನ್ ಯಾಕ ಹಂಗ್ ಮಾಡ್ಲಿ, ನಾನ್ ಯಾಕ ಹಂಗ್ ಮಾಡ್ಲಿ? ಇವರು ನಾ ಹೆತ್ತ ಮಕ್ಕಳು, ಅಂದಿಗೆ ವಿಷ ಹಾಕಿದ ಇವರು ನಾಳೆ ನನಗೂ ವಿಷ ಹಾಕ್ತೀನಿ ಅಂದ್ರು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಇವರಪ್ಪ ಅಂತಿದ್ರು ಹೊಕ್ಕಳಿರೋ ಮಕ್ಕಳು ಮಕ್ಕಳು ತಪ್ಪು ಮಾಡಿದ್ರು ಅಂತ ನಾವು ಅವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ ಹಂಗ ನಡ್ಕೊಂತೀನಿ, ಹಂಗ ನಡ್ಕೊಂತೀನಿ. ಆತು, ಎಲ್ಲ ಮುಗ್ದ ಹೋತಲ್ಲ, ಎಲ್ಲ ಮುಗ್ದ ಹೋತು. ಲೇ ಚಾಂಡಾಲ್ರ, ನಿಮ್ಮಪ್ಪನ ಅಂತ್ಯ ಸಂಸ್ಕಾರಕ್ಕ ಯಾವ ಚಾಂಡಾಲ್ ನನ್ ಮಕ್ಕಳು ಬರಬೇಡ್ರೋ, ಬರಬೇಡ್ರಿ. ನಿಮ್ಮಂಥ ಪಾಪಿಗಳ ಪಾದ ಸ್ಪರ್ಶದಿಂದ ಸುಡುಗಾಡ ಸಹಿತ ಪಾಪದ ಕುಂಡ ಆಗ್ತೈತ್ರು. ಇಲ್ಲ ಇಲ್ಲ, ನೀವು ಕಾಲಿಟ್ಟಲ್ಲೇ ನನ್ನ ಗಂಡ ಸಮಾಧಿ ಮಾಡಕ್ಕೂ ನನಗೆ ಮನಸ್ಸಿಲ್ಲ. ಹೋಗ್ರು, ಹೋಗ್ರಿ, ಇನ್ನು ಇಲ್ಲಿ ನೀವು ನಿಂದಿರ್ಬೇಡ್ರಿ. ಹೋಗ್ರು, ಹೋಟ ಹೋಗ್ರಿ. ನಾನು ನನ್ನ ಸಾಕು ಮಗಳು ನನ್ನ ಗಂಡನ ಸಮಾಧಿ ಮಾಡಿ ನಿಮ್ಮಿಬ್ಬರಿಗೂ ಸಮಾಧಿ ಹಾಕೋ ಹಂಗ ಬಹಳ ತೋರಿಸ್ತೀವಿ. ಹೋಗ್ರು, ನೀಚರ, ಚಾಂಡಾಲ್ರ, ಹೋಗ್ರು, ಹೋಗ್ರಿ.